ಈ ಪವಿತ್ರ ಸಮಯವನ್ನು ಕ್ರಿಸ್ತಕೃಪಾಲಯ ದೇವಾಲಯದ ಗುರುವಾರ ಸಂಜೆಯ ಸತ್ಯವೇದ ಅಧ್ಯಯನ ಹಾಗೂ ಪ್ರಾರ್ಥನಾ ಸಮಯಕ್ಕೆ ನಿಮ್ಮೆಲ್ಲರ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಹಾಡುವ ಸಂಗೀತಗಳಲ್ಲಿ 134ನೇ ಸಂಗೀತಗಳಲ್ಲಿ ಹಾಡುವ 134ನೇ ಸಂಗೀತ. ಸಾವಣ್ಣನವರು ನಮ್ಮನ್ನು ಪ್ರಾರ್ಥನೆ ನಡೆಸುವಂತೆ ಕೇಳಿಕೊಳ್ಳುತ್ತೇನೆ. ಪರಲೋಕ ಭೂಲೋಕಗಳನ್ನು ಅದರಲ್ಲಿರುವಂಥ ಸಮಸ್ತವನ್ನು ಆಶೀರ್ವದಿಸಿ ಕಾಪಾಡಿಕೊಂಡು ಬರುತ್ತಿರುವಂಥ ನಮ್ಮ ಪರಮ ತಂದೆಯೇ, ಸ್ವಾಮಿ, ಈ ಆರಾಧನೆಯಲ್ಲಿ ನಾವು ಇಬ್ಬರು ಮೂವರಾಯಿ ಕೂಡಿ ಬಂದು ನಿನ್ನ ವಾಕ್ಯದ ಸಂದೇಶವನ್ನು ಕೇಳುವಂಥ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಿ ತಂದೆಯೇ. ಅದಕ್ಕಾಗಿ ನಾವು ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ಇನ್ನೂ ಬರಬೇಕಾದವರು ಇದ್ದರೆ ಅವರನ್ನು ಶೀಘ್ರವಾಗಿ ಬರಮಾಡು ತಂದೆಯೇ. ಸ್ವಾಮಿ, ಇಂಥ ಸಮಯವನ್ನು ಕಳೆದುಕೊಂಡಿರುವಂಥ ಎಷ್ಟೋ ಮಂದಿ ಮಕ್ಕಳಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ನಿನ್ನ ಆಶೀರ್ವಾದದಲ್ಲಿ ನಡೆಸು. ಬೋಧಿಸುವಂಥ ಬೋಧಕರನ್ನು ನಿನ್ನ ಹಸ್ತಗಳಲ್ಲಿಟ್ಟು ಕಾಪಾಡಿ ನಡೆಸು. ಅವರು ಬೋಧಿಸುವಂಥ ವಾಕ್ಯವು ಕೇಳಿಸಿಕೊಳ್ಳುವಂಥ ನಮ್ಮ ಕಿವಿಗಳಲ್ಲಿ ಧ್ಯಾನ ಮಾಡಿ ನಮ್ಮ ಹೃದಯಗಳಲ್ಲಿ ಅದು ನಾಟಿಕೊಂಡು ನಾವು ನಿನ್ನ ಆಶ್ರಯದಲ್ಲಿ ಬೆಳೆಯುವಂತೆ, ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಂತೆ ನಮ್ಮನ್ನು ನೀನು ಆಶೀರ್ವದಿಸಿ ಕಾಪಾಡಿ ನಡೆಸಿ ಎಂದು ನಮ್ಮ ರಕ್ಷಕನು ಮಧ್ಯಸ್ಥನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಥ್ಯಾಂಕ್ ಯು.
ಈಗ ಸತ್ಯವೇದದ ಭಾಗವನ್ನು ಓದಿಕೊಳ್ಳೋಣ. ಸಹೋದರರು ಒಂದು ವಾಕ್ಯವನ್ನು ಓದುವಂತೆ ಕೇಳಿಕೊಳ್ಳುತ್ತೇನೆ. ಸ್ಪ್ರೆಂಡ್ ಮಾಡು ಸರಿಯಾಗಿ. ಹತ್ರ 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 ಈ ಸಾಯಂಕಾಲದ ಧ್ಯಾನಕ್ಕಾಗಿ ಆದುಕೊಂಡಂಥ ವೇದ ಭಾಗವು ಶ್ರೀ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 1-16. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 1-16. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು? ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ? ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಯನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆಂದು ತಂದೆಯ ಕಡೆಯಿಂದ ನಾನು ಕೇಳಿದ್ದೇನಲ್ಲ, ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದೇ ದೇವರ ವಾಕ್ಯಗಳನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡುವ. ಕರ್ತನೇ ನಮ್ಮ ಶರಣನೇ, ನಮ್ಮೆಲ್ಲರ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ನಾವು ವಿಶೇಷವಾಗಿ ಈ ದ್ರಾಕ್ಷೆಯ ಬಳ್ಳಿ ವಿಚಾರವಾಗಿ ಧ್ಯಾನ ಮಾಡಲಿದ್ದೇವೆ. ಈ ದ್ರಾಕ್ಷೆ ಬಳ್ಳಿ ಅಂತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳೇನಿದೆ, ಇದು ಇಂದಿನ ಭಾರತದ ಸಮಸ್ಯೆಯನ್ನು ಹೇಳುವಂಥ ಒಂದು ವಿಚಾರ ಆಗಿದೆ. ನನಗೆ ಈ 15ನೇ ಅಧ್ಯಾಯ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ ಬಹಳ ಪ್ರಿಯವಾದಂಥದ್ದು. ಕಾರಣ ಏನಂತ ಹೇಳಿದ್ರೆ, ನಾವು ಒಂದು ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೃಷಿಯನ್ನು ಮಾಡುವಂಥ ಅನುಭವ ನನಗೆ ಸ್ವಲ್ಪ ಇತ್ತು. ಹೀಗಾಗಿ ಆ ಕೃಷಿಯಲ್ಲಿ ನಾನು ಭಾಳ ಚಿಕ್ಕ ವಯಸ್ಸು ಆವಾಗ, ಆದರೂ ಸಹ ಕೃಷಿಯ ವಿಚಾರಗಳನ್ನು ನೋಡುವಾಗ ಭೂಮಿ ಎಂದು ಮನುಷ್ಯನಿಗೆ, ಕೃಷಿ ಮಾಡಿದ ಮನುಷ್ಯನಿಗೆ ಅದು ನಾಶವನ್ನು ಮಾಡೋದಿಲ್ಲ ಅಥವಾ ಅದು ಅನ್ಯಾಯ ಮಾಡೋದಿಲ್ಲ.
ಹೀಗಾಗಿ ಭೂಮಿ ಯಾವತ್ತೂ ವಿಶೇಷವಾಗಿ ತನ್ನ ಫಲಗಳನ್ನು ಕೊಡುವಂಥ ಮತ್ತು ವಿಶೇಷವಾಗಿ ಜನರಿಗೆ ಉಪಯೋಗವಾಗುವಂಥ ಒಂದು ಕೃಷಿ ಕಾರ್ಯದಾಗಿರುತ್ತದೆ. ಬೇರೆ ಎಲ್ಲ ಬಿಸ್ನೆಸ್ ಆಗ್ಬೋದು ಅಥವಾ ಬೇರೆ ಬೇರೆ ಒಂದು ವೇಳೆ ಲಾಸ್ ಆಗ್ಬೋದು, ಆದರೆ ಮನುಷ್ಯನನ್ನು ಪೋಷಿಸುವಂಥ ಭೂಮಿ ಏನಿದೆ ಅಥವಾ ಮನುಷ್ಯ ಭೂಮಿಯನ್ನು ನಂಬಿ ಅದರಲ್ಲಿ ಕೃಷಿ ಮಾಡುವಾಗ ಹೆಚ್ಚಿನ ಫಲಗಳನ್ನು ಕೊಡುತ್ತಾನೆ ಅಂತಕ್ಕಂಥ ಮಾತನ್ನು ನಾವು ನೋಡ್ತೇವೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾನು ಸಾಕಷ್ಟು ಬಾರಿ ಓಡಾಡ್ತಾ ಇರ್ತೇನೆ. ಹೀಗಾಗಿ ಅಲ್ಲಿನ ಜನರ ಕಷ್ಟ ಸಂಕಟಗಳನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಇತ್ತೀಚಿನ ದಿವಸಗಳಲ್ಲಿ ನನಗೆ ಈ ವಾಕ್ಯ ಬಹಳ ಪ್ರಮುಖವಾಗಿ ಯಾಕೆ ಅಂತ ಹೇಳಿದರೆ, 15ನೇ ಅಧ್ಯಾಯ 1ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ನಾನೇ ತೋಟಗಾರನ್ ಅಂತ ಹೇಳ್ತೇನೆ. ಸೊ ಹೀಸ್ ದ ಗಾರ್ಡನರ್, ಹೀಸ್ ಅ ಫಾರ್ಮರ್. ಆತನು ರೈತನಾಗಿದ್ದಾನೆ. ರೈತನು ಒಂದು ಕಡೆ ಕುರುಬನಾಗಿದ್ದೇನೆ ಅಂತಾನೆ, ಒಂದು ಕಡೆ ನಾನೇ ಜೀವದ ಜಲ ಎಂಬುದಾಗಿ ಹೇಳ್ತೇನೆ, ನಾನೇ ಜೀವಕರ ರೊಟ್ಟಿ ಎಂಬುದಾಗಿ ಹೇಳ್ತೇನೆ, ನಾನೇ ಮಾರ್ಗವು ಬೆಳಕು ಸತ್ಯವು ಎಂಬುದಾಗಿ ಹೇಳ್ತೇನೆ. ಇಲ್ಲಿ ನಾವು ನೋಡುವಾಗ ನಾನೇ ತೋಟಗಾರನು ಎಂಬುದಾಗಿ ಹೇಳ್ತೇವೆ. ಇದನ್ನು ನಾವು ಸಾಮಾನ್ಯವಾಗಿ ಗ್ರಹಿಸುವುದಿಲ್ಲ. ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ನಾವು ರೈತರ ಕಷ್ಟಗಳನ್ನ ಅನುಭವಿಸೋದಿಲ್ಲ. ಹಾಗಾಗಿ ನಮಗೆ ಸ್ವಾಮಿ ರೈತ ಅಂದ್ರೇನು ಬಿಟ್ಟರೆ ಅಂದರೆ ನಮಗೆ ಆ ರೀತಿಯಾದಂಥ ಒಂದು ಮನೋಭಾವದಿಂದ ನಾವು ಜೀವಿಸ್ತೇವೆ. ಆದರೆ ಇಲ್ಲಿ ಆತನು ರೈತ ಅಥವಾ ತೋಟಗಾರನ ನಾನು ಎಂಬುದಾಗಿ ಹೇಳ್ತೇನೆ. ತೋಟಗಾರನ ಎಂಬುದಾಗಿ ಹೇಳುವಾಗ ಭೂಮಿಯ ಫಲವತ್ತತೆ ಅವನಿಗೆ ಗೊತ್ತಿರುತ್ತದೆ, ಬೆಳೆಯುವಂಥ ರೀತಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕೆಂತಕ್ಕಂಥ ರೀತಿ ಗೊತ್ತಿರುತ್ತದೆ. ಆ ಕಾರಣ ಸತ್ಯವೇದವನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೆ ಓದೋದಾದರೆ ಈ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾವು ಕಾಣ್ತೇವೆ. ಆ ಕಾರಣ ಒಂದು ದಿವಸಕ್ಕೆ ಈ ನಾನೇ ದ್ರಾಕ್ಷಿ ಬಳ್ಳಿ ಎನ್ನುವಂಥ ಈ ಒಂದು ಈ ಸಾರಾಂಶವನ್ನು ನಾವು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಈ ದಿವಸ ಕೆಲವು ಅಂಶಗಳನ್ನು ಈ ವಿಚಾರದಲ್ಲಿ ತಿಳಿದುಕೊಳ್ಳೋಣ. ಯೆಶಾಯನ ಗ್ರಂಥ 5ನೇ ಅಧ್ಯಾಯ ದಯಮಾಡಿ ನಾವು ಓದುವುದಾದರೆ ಅಲ್ಲಿ ಒಂದು ವಿಶೇಷವಾದಂಥ ಸತ್ಯದ ಮಾತು ಸ್ವಾಮಿ ಹೇಳುವಂಥದ್ದು ಬರುತ್ತದೆ. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತ ನನ್ನ ಪ್ರಿಯನು ಒಂದು ಗೀತವನ್ನು ನಾನು ಹಾಡುವೆ. ಕೇಳಿರಿ, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಕೊಟ್ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸಿದರು, ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು. ಕೇಳಿರಿ, ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿತಾಟಕ್ಕೆ ಈಡಾಗುವುದು, ಅದನ್ನು ಹಾಳು ಮಾಡುವೆನು. ಯಾರು ಕುಡಿ ಕತ್ತರಿಸಿ ಅಗತೆ ಮಾಡುವುದಿಲ್ಲ, ಅದರಲ್ಲಿ ಮುಳ್ಳುಗಳು ಬೆಳೆದು ಹೋಗುವವು ಮತ್ತು ಅದರ ಮೇಲೆ ಮಳೆ ಸುರಿಯಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯಹೂದದ ಜನವು ಆತನ ಇಷ್ಟದ ಗಿಡವೇ. ಈತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ, ಸಿಕ್ಕಿದ್ದು ನರಹತ್ಯವೇ. ಧರ್ಮವನ್ನು ಎದುರು ನೋಡುವಾಗ ದೊರಕಿದ್ದು ಅರಚಾಟವೇ. ಹಾಗಾದರೆ ಇಲ್ಲಿ ಫಲ ಎರಡು, ಒಂದು ಮೊದಲನೇದಾಗಿ, ಕೊನೆಯದಾಗಿ ಆತನು ಬಹಳ ಕೋಪದಿಂದ ಹೇಳುವಂಥ ಮಾತೇನಂತ ಹೇಳಿದರೆ, ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಸಿಕ್ಕಿದ್ದು ಅಸತ್ಯವೇ ಅಥವಾ ಹತ್ಯವೇ, ಮತ್ತು ಧರ್ಮವನ್ನು ನಿರೀಕ್ಷಿಸುವಾಗ ಆತನಿಗೆ ದೊರೆತಿದ್ದು ಧರ್ಮ ಅಧರ್ಮದ ವಿಚಾರ. ಎರಡು ಫಲಗಳನ್ನು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ. ಇದನ್ನು ನಾನು ಯಾಕೆ ನಿಮ್ಮ ಮುಂದೆ ಓದ್ತಾ ಇದ್ದೇನೆ ಅಂತ ಹೇಳಿದರೆ, ಮೊದಲನೇದಾಗಿ ಪ್ರಿಯರೇ, ಈ ಇಸ್ರೇಲ್ ಅಂತಕ್ಕಂಥದ್ದು ಸ್ವಾಮಿಯ ದೃಷ್ಟಿಯಲ್ಲಿ ಅದೊಂದು ದ್ರಾಕ್ಷಿ ತೋಟ ಇದ್ದ ಹಾಗೆ. ಅದು ದ್ರಾಕ್ಷಿಯ ತೋಟವೇ. ದ್ರಾಕ್ಷಿ ಮೇಜರಾಗಿ ಅಥವಾ ಬಹಳ ಪ್ರಮುಖವಾಗಿ ಸ್ವಾಮಿ ಇಸ್ರೇಲನ್ನು ಈ ದ್ರಾಕ್ಷಿ ಎಂಬುದಾಗಿ, ದ್ರಾಕ್ಷಿ ಬಳ್ಳಿಗೆ ಅದನ್ನು ಯಾವತ್ತೂ ಹೋಲಿಸಿಕೊಂಡು ಹೋಗ್ತಾ ಇದ್ದಾನೆ. ಆತನ ಇಮೇಜಸ್ ಅಥವಾ ಸ್ವಾಮಿ ನಮಗೆ ಸತ್ಯವೇದದಲ್ಲಿ ಇಸ್ರೇಲ್ ಮತ್ತು ಆತನ ಸಂಬಂಧವನ್ನು ಕೊಡುವಂಥ ಅನೇಕ ವಿಚಾರಗಳನ್ನು ನಾವು ನೋಡ್ತೇವೆ. ಹೊಸ ಉಡಂಬಡಿಕೆಗೆ ಬರುವಾಗ ಆ ಒಂದು ವಿಚಾರಗಳು ಬಹಳ ಸ್ಪಷ್ಟವಾಗಿ ಹೇಳಲ್ಪಡ್ತವೆ. ಇಲ್ಲಿ ಆತನು ನಾನೇ ದ್ರಾಕ್ಷಿ ಬಳ್ಳಿ ಎಂಬುದಾಗಿ 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಹೇಳುವಂಥ ಸಂದರ್ಭದಲ್ಲಿ, ಹಿಂದೆ ನಾವು ನೋಡುವಾಗ ಅದನ್ನು ಆತನು
ಇಸ್ರೇಲನ್ನು ದ್ರಾಕ್ಷಿ ತೋಟಕ್ಕೆ ಹೋಲಿಸ್ತಾ ಇದ್ದಾನೆ. ಏನೇನು ಮಾಡಿಲ್ಲ ಆತನು, ಒಬ್ಬ ಫಾರ್ಮರಾಗಿ, ಒಬ್ಬ ರೈತನಾಗಿ, ಒಬ್ಬ ಕೃಷಿಕನಾಗಿ ಎಲ್ಲವನ್ನು ಮಾಡಿದ್ದಾನೆ. ಅದರಲ್ಲೂ ಈ ದ್ರಾಕ್ಷಿ ಬಳ್ಳಿ ಏನಿದೆ, ಈ ಫಲಪುಷ್ಪಗಳನ್ನು ಬೆಳೀತಕ್ಕಂಥ ತೋಟ ಏನಿದು, ಭಾಳ ಸೂಕ್ಷ್ಮವಾದಂಥ ಜಾಗಗಳು. ಅಂದರೆ ಬೆಳೆಯಲ್ಲಿಯೇ ಹಾರ್ಟಿಕಲ್ಚರ್ ಅಂತ ನಾವೇನು ಕರಿತೇವೆ, ಅದು ರೈತರಿಗೆ ದೊಡ್ಡ ಸವಾಲದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅದು ನಾಶವಾಗಿ ಹೋಗುತ್ತದೆ. ಅಂತಹ ಒಂದು ಕೃಷಿಯನ್ನು ಸ್ವಾಮಿಯಲ್ಲಿ ನಮ್ಮ ಮುಂದೆ ಹೇಳ್ತಾ ಇದ್ದಾನೆ. ಮತ್ತು ನಾವು ಇದೇ ಏಷಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಜೀರಿಗೆ ಬೆಳೆಯನ್ನು ಸಹ ಸ್ವಾಮಿ ಹೇಳ್ತಾನೆ. ಜೀರಿಗೆ ಬೆಳೆ ಭಾಳ ಭಾಳ ಕಾಸ್ಟ್ಲಿ ಆದಂಥದ್ದು. ಜೀರಿಗೆ ಭಾಳ ಪ್ರಮುಖವಾದಂಥ ಒಂದು ಬೆಳೆ ಮತ್ತು ಬಹಳ ವಾಣಿಜ್ಯವನ್ನು ತರುವಂಥದ್ದು, ಅಂದರೆ ಹೆಚ್ಚಿನ ಹಣಕಾಸನ್ನು ತರುವಂಥ ಬೆಳೆ. ಕೇವಲ ಭಾರತದಲ್ಲೆಲ್ಲ ಅಥವಾ ಏಷ್ಯಾದ ಭಾಗದಲ್ಲೆಲ್ಲ, ಈವನ್ ಹೊರಗಡೆ ಸಹ ಇದು ಜೀರಿಗೆ ಬಹಳ, ಎಳ್ಳು ಜೀರಿಗೆ ಇವೆಲ್ಲ ಬಹಳ ಪ್ರಮುಖವಾದಂಥ ಬೆಳೆಗಳು. ಅಂಥ ಬೆಳೆಗಳನ್ನು ಸಹ ಸ್ವಾಮಿ ಸೂಕ್ಷ್ಮವಾಗಿ ತನ್ನ ವಾರ್ತೆಗಳಲ್ಲಿ, ಸುವಾರ್ತೆಯಲ್ಲಿ ಆತನು ಹೇಳ್ತಾ ಹೋಗ್ತಾನೆ. ಇಲ್ಲಿ ನಾವು ನೋಡುವಂಥ ಸಂದರ್ಭ ಏನು ಅಂತೇಳಿದ್ರೆ, ಈ ದ್ರಾಕ್ಷೆ ಇಸ್ರಾಯೇಲರಿಗೆ ಹೋಲಿಕೆಯಾಗಿದೆ. ಇಸ್ರಾಯೇಲರನ್ನು ಸ್ವಾಮಿ ಪರಿಪಾಲಿಸುವಂಥ ದೇವರಾಗಿದೆ. ಅದನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಅದನ್ನು ಬೆಳೆಸುವಂಥ ದೇವರಾಗಿದ್ದ. ಅದ ಕಾರಣ ಒಂದು ಕಡೆ ಹೇಳ್ತಾನೆ, ನಾನು ಪರದೇಶದಿಂದ ಅಂದರೆ ಯಗುಪ್ತದಿಂದ ಒಂದು ಉತ್ತಮವಾದಂಥ ದ್ರಾಕ್ಷಿ ಬಳ್ಳಿಯನ್ನು ನಾನು ತಂದೆ, ಅದಕ್ಕೆ ನಾನು ಪೋಷಣೆಯನ್ನು ಮಾಡಿದೆ ಮತ್ತು ಈ ವಾಗ್ದತ್ತ ಭೂಮಿಯಲ್ಲಿ ಅದು ಹೆಚ್ಚು ಫಲವನ್ನು ಕೊಡುವಂತೆ ಅದನ್ನು ಪೋಷಣೆ ಮಾಡಿದ್ದೇನೆ ಅಂತಕ್ಕಂಥ. ಹಾಲು ಜೇನು ಹರಿಯಬೇಕಾದರೆ ಅದು ವಿಶೇಷವಾದಂಥದ್ದು. ಯಹೋಶುವನ ಗ್ರಂಥದ ಪುಸ್ತಕದಲ್ಲಿ ಮತ್ತು ಹಿಂದಿನ ಭಾಗಗಳಲ್ಲಿ ನಾವು ನೋಡುವಾಗ ಆ ಒಂದು ಇಸ್ರಾಯೇಲರು ಆ ಸಮುದ್ರ ನದಿಯನ್ನು ಸಮುದ್ರವನ್ನು ದಾಟಿ 40 ವರ್ಷಗಳ ನಂತರ ಅವರು ವಾಗ್ದತ್ತ ಭೂಮಿಯನ್ನು ಪ್ರವೇಶ ಮಾಡಬೇಕಾದ್ರೆ ಎರಿಕೋ ನಗರವನ್ನು ಅವರು ಪ್ರವೇಶ ಮಾಡಬೇಕಾಗಿತ್ತು. ಎರಿಕೋ ನಂತರ ಆ ಯೋರ್ದಾನ್ ನಂತರ ಮುಂದೆ ಅವರು ವಾಗ್ದತ್ತ ಭೂಮಿಗೆ ಹೋಗಬೇಕಾಗಿತ್ತು. ಅಷ್ಟೊತ್ತಿಗಾಗಲೇ ನಾವು ನೋಡುವಂಥ ವಿಚಾರ ಅಂತ ಹೇಳಿದ್ರೆ, ಮೋಶೆ ಬಹಳ ವಯಸ್ಸಾದಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ, ಅವನ ಕಾಲ ಹತ್ತಿರವಾಗುತ್ತಾ ಇರುತ್ತದೆ. ಅಂಥ ಸಂದರ್ಭದಲ್ಲಿ ಯಹೋಶುವ ತನ್ನ ಜನರನ್ನು ಗುಪ್ತಾಚಾರಕ್ಕಾಗಿ ಆ ಒಂದು ವಾಗ್ದತ್ತ ಭೂಮಿಗೆ ಕಳಿಸ್ತಾನೆ. ಅಲ್ಲಿ ಅವರು ದ್ರಾಕ್ಷಿಯನ್ನು ನೋಡಿ ಭಯ ಬಿದ್ದುಬಿಡ್ತಾರೆ, ಅಥವಾ ಅಲ್ಲಿ ಬಿಡ್ತಕ್ಕಂಥ ಹಣ್ಣು ಪಲ್ಯಗಳು, ಕಾಯಿಪಲ್ಯಗಳು, ಹಣ್ಣುಗಳು, ತರಕಾರಿ ಇದನ್ನು ನೋಡಿ ಅವರಿಗೆ ಒಂದು ಕಡೆ ದಿಗ್ಭ್ರಮೆ ಆಗುತ್ತದೆ, ಆಶ್ಚರ್ಯ ಆಗ್ತದೆ. ಮತ್ತು ಅವರು ಅದನ್ನು ನೋಡಿ ಇದು ಜನರು ಇನ್ನು ಎಷ್ಟು ಜನ ಇವರು ಸೌಖ್ಯದಿಂದಿರ್ಬೋದು, ಎಂಥ ಪರಾಕ್ರಮಶಾಲಿಗಳಾಗಿರ್ಬೋದು ಎಂಬುದಾಗಿ ಆ ಪ್ಯಾಲೆಸ್ಟೀನನ್ನು ನೋಡಿ ಅವರಿಗೆ ಭಯ ಬೀಳ್ತದೆ. ಆಮೇಲೆ ಯಹೋಶುವನ ಗ್ರಂಥದಲ್ಲೇ ನಾವು ನೋಡ್ತೇವೆ, ಅದನ್ನು ಅವರು ಕ್ರೋಢೀಕರಿಸಲಿಕ್ಕಾಗಿ ಅಥವಾ ಅದನ್ನು ಅವರು ಇದು ನಿಜವಾದಂಥ ವಿಚಾರ ಎಂಬುದಾಗಿ ಹೇಳಲಿಕ್ಕಾಗಿ ಗೊಂಚಲುಗಳನ್ನು, ದ್ರಾಕ್ಷಿ ಗೊಂಚಲುಗಳನ್ನು, ಬೇರೆ ಹಣ್ಣುಗಳ ಗೊಂಚಲುಗಳನ್ನು ಅವರು ಹೆಗಲ ಮೇಲೆ ಹೊತ್ತುಕೊಂಡು ಬಂದು ಆ ಯಹೋಶುವನಿಗೆ ಮತ್ತು ಇಸ್ರಾಯೇಲರಿಗೆ ಅವರು ತೋರಿಸ್ತಾ ಇದ್ದರು. ಇನ್ನೂ ಅವರು ವಾಗ್ದತ್ತ ಭೂಮಿಯನ್ನು ಅವರು ಪ್ರವೇಶ ಮಾಡಿಲ್ಲ. ಆದರೆ ಈ ಸಿದ್ಧತೆ ಏನು ಮಾಡುವಾಗ ಅವರು ಈ ವಿಶೇಷವಾದಂಥ ದ್ರಾಕ್ಷಿ ಹಣ್ಣನ್ನು ಅವರು ನೋಡ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ವಾಮಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಏಷಾಯನ ಗ್ರಂಥದ ಈ ಪುಸ್ತಕದ ಭಾಗದಲ್ಲಿ ಈತನು ಆ ದ್ರಾಕ್ಷಿ ತೋಟವನ್ನು ಮತ್ತೆ ವಿಶೇಷವಾದಂಥ ರೀತಿಯಲ್ಲಿ ಮಾಡಿದ್ದಾನೆ. ಐಗುಪ್ತ ದೇಶದಿಂದ ಹೊರಗಡೆ ಬಂದಂಥ ಈ ಜನಾಂಗ ಬಹಳ ಫಲಭರಹಿತವಾಗಬೇಕು, ಆದ ಕಾರಣ ಈ ಫಲವರನ್ನು ನೋಡಿ ಜನರು ಇವರು ಯಹೋವ ದೇವರ ಮಕ್ಕಳು ಅಥವಾ ಇಸ್ರಾಯೇಲರು ಎಂಬುದಾಗಿ ಗುರುತಿಸಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ವಾಗ್ದಾನದಿಂದ ಅವರನ್ನು ತುಂಬಿಸಿ ನಡೆಸುವಂಥ ದೇವರಾಗಿದ್ದಾನೆ. ಆದ ಕಾರಣ ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಅದು ಯಾವಾಗ ಫಲ ಕೊಡುವುದಿಲ್ಲವೋ, ಏಷಾಯನ ಗ್ರಂಥದಲ್ಲಿ ಬರುವಂಥ ಈ ಭಾಗದಲ್ಲಿ ನಾವು ನೋಡುವಾಗ ಯಾವಾಗ ಅದು ಫಲ ಕೊಡಲಿಲ್ಲವೋ ಆಗ ಆತನು ಹೇಳ್ತಾ ಇದ್ದಾನೆ, ನೀವೇ ಯಹೋವನಾದಂಥ ದೇವರು ಹೇಳ್ತಾನೆ, ನೀವೇ ನನಗೆ ಉತ್ತರವನ್ನು ಕೊಡ್ರಿ. ಒಂದು ವೇಳೆ ನೀವು ಉತ್ತರವನ್ನು ಕೊಡದೆ ಹೋದರೆ ನನ್ನ ಜಜ್ಮೆಂಟ್ ಈ ರೀತಿಯಲ್ಲಿದೆ, ನಾನು ಈ ರೀತಿ ಮಾಡ್ತೇನೆ, ಅದನ್ನು ನಾನು ಇನ್ನು ಮುಂದೆ ಅದನ್ನು ಕೃಷಿ ಮಾಡೋದಿಲ್ಲ, ಅದಕ್ಕೆ ನೀರು ಹಾಯಿಸೋದಿಲ್ಲ, ಅದನ್ನು ಕಾಯೋದಿಲ್ಲ. ಕಾಯ್ದಿದ್ರೆ ಏನಾಗುತ್ತೆ ಅಂತೇಳಿ ನಮಗೆ 127-128 ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಯಹೋವನು ಪಟ್ಟಣವನ್ನು ಕಾಯ್ದಿದ್ದರೆ, ಯಹೋವನು ಮನೆಯನ್ನು ಕಟ್ಟದಿದ್ದರೆ, ಯಹೋವನು ಕಾಯ್ದಿದ್ದರೆ, ಯಹೋವನು ಕೃಷಿ ಮಾಡದೆ ಹೋದರೆ, ಯಹೋವನು ನಮ್ಮನ್ನು ನಡೆಸದೆ ಹೋದರೆ, ಎಲ್ಲವೂ ಯಹೋವನಿಂದಲೇ ನಡೆಸಲ್ಪಡುವಂಥ ಈ ಜಗತ್ತಿನಲ್ಲಿ ಈ ಒಂದು ಕಾರ್ಯವನ್ನು ನಾವು ನೋಡುವಾಗ, ಈ ಒಂದು ಕಾರ್ಯದಲ್ಲಿ ಈ ಹಣ್ಣು ಬಿಡದೇ ಇರತಕ್ಕಂಥ ಈ ದ್ರಾಕ್ಷೆಯ ತೋಟ ಅಥವಾ ದ್ರಾಕ್ಷೆಯ ಬಳ್ಳಿಗಳೇನಿದೆ ಅದು ಯಾವ ರೀತಿ ಅದು ದೇವರಿಂದ ಅದು ಶಪಿಸಲ್ಪಡುತ್ತಕ್ಕಂಥ ಮಾತನ್ನು ನಾವು ನೋಡ್ತೇವೆ. ಅದು ಈ ಒಂದು ವಿಶೇಷವಾದಂಥ ಪ್ರಮುಖವಾದಂಥ ವಿಚಾರ. ಅದ ಕಾರಣ ಇಲ್ಲಿ ನಾವು ನೋಡ್ತೇವೆ, ನಾನೇ ತೋಟಗಾರನು, ತಂದೆ ತೋಟಗಾರನು, ಫಾದರ್ ಈಸ್ ದ ಗಾರ್ಡನರ್, ಅಥವಾ ಆತನೇ ತೋಟಗಾರನು. ಆದ ಕಾರಣ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸಸಿಗಳಾಗಿದ್ದೇವೆ, ನಾವೆಲ್ಲರೂ ಫಲಭರಿತವಾದಂಥ ಸಸಿಗಳಾಗಿ ನಾವು ಬೆಳೆಯಬೇಕು, ಪೈರುಗಳಾಗಿ ನಾವು ಬೆಳೆಯಬೇಕು. ಇದು ಆತನು ಕೊಡ್ತಕ್ಕಂಥ ಒಂದು ಮತ್ತೊಂದು ಇಮೇಜ್. ಇಲ್ಲಿ ನಾವು ನೋಡುವಂಥ ವಿಚಾರ,
ಇದು ಸಿಂಬಲ್. ಈಗಾಗಲೇ ನಾನು ಹೇಳ್ದಾಗೆ ಇಸ್ರಾಯೇಲರಿಗೆ ಸಾಂಕೇತಿಕವಾಗಿ ಹೇಳ್ತಕ್ಕಂಥ ಒಂದು ದ್ರಾಕ್ಷಿ ತೋಟ ಅಥವಾ ದ್ರಾಕ್ಷಿಯ ಬಳ್ಳಿ, ಇದು ಪ್ರಮುಖವಾದಂಥದ್ದು. ಇಲ್ಲಿ ನಾವು ನೋಡಬೇಕಾದಂಥ ವಿಚಾರ ಎಂಬುದಾಗಿ ಹೇಳುವಾಗ ಅದು ನಂಬಿಕೆಯನ್ನು ಕುರಿತು ಹೇಳ್ತದೆ. ನಂಬಿಕೆ ಪ್ರಮುಖವಾದಂಥ ಒಂದು ಅಂಶ. ನಾವು ದೇವರ ತೋಟಗಾರರಾದಂಥ ದೇವರ ಜೊತೆಯಲ್ಲಿ ನಾವು ಏನಾದರೂ ನಾವು ದ್ರಾಕ್ಷಿ ಬಳ್ಳಿಗಳಾಗಿದ್ದರೆ, ಅದು ದ್ರಾಕ್ಷಿಯ ಕೃಷಿಯಲ್ಲಿ ನಾವೇನಾದರೂ ಫಲಗಳನ್ನು ಕೊಡುವಂಥ ಕೊಂಬೆಗಳಾದರೆ, ಪ್ರಿಯರೇ, ಅದು ನಮ್ಮ ವಿಶ್ವಾಸದಿಂದ ಮಾತ್ರ ಎಂತಕ್ಕಂಥದ್ದನ್ನು ಇಲ್ಲಿ ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆದ ಕಾರಣ ಯೇಸು ಸ್ವಾಮಿ ನಿಜವಾದಂಥ ಕೊಂಬೆ, ನಿಜವಾದಂಥ ಒಂದು ದ್ರಾಕ್ಷಿಯ ಗಿಡ ಕೆಳಗಡೆಯಿಂದ ಬೆಳೆದನು. ಈ ಕಡೆ ಕೋಲಾರ ಕಡೆ ಅಥವಾ ಈ ಕಡೆ ಚಿಕ್ಕಬಳ್ಳಾಪುರ ಕಡೆ ಹೋದರೆ ಸಿಕ್ಕಾಪಟ್ಟೆ ನಾವು ಅದನ್ನು ಕಾಣ್ತೇವೆ. ಭಾಳ ಉತ್ತಮವಾದಂಥ ವೆರೈಟಿ ಇರ್ತಕ್ಕಂಥ ವೈನ್ ಅಥವಾ ಅದನ್ನು ನಾವು ನೋಡ್ತೇವೆ. ಅಲ್ಲಿ ಇದು ನಾವು ಕಾಣೋದೇನಂತ ಹೇಳಿದ್ರೆ, ಆತನು ನಿಜವಾದಂಥ ದ್ರಾಕ್ಷೆಯ ಬಳ್ಳಿಯಾಗಿದ್ದಾನೆ. ಅದು ಯಾವ ರೀತಿಯಲ್ಲಿರ್ತದೆ? ಅದು ಇಟ್ ಪ್ರೊಡ್ಯೂಸಸ್ ಫ್ರೂಟ್, ಅದು ಹಣ್ಣನ್ನು ಸದಾಕಾಲ ಕೊಡುವಂಥ ಒಂದು ಇದಾಗಿರ್ತದೆ. ಅದರಲ್ಲಿ ನಾವು ನೋಡುವಂಥದ್ದು ಅದು ಬೇರೆ ಬೇರೆ ಔಷಧಿಗಳಿಗೆ ಉಪಯೋಗ ಆಗುತ್ತೆ, ಆಹಾರಕ್ಕೆ ಉಪಯೋಗ ಆಗುತ್ತೆ, ಮತ್ತು ಆನಂದ ಜನಗಿರಿ ಆನಂದವನ್ನು ಕೊಡ್ತಕ್ಕಂಥ ವಿಚಾರಗಳಿಗೆ ಅದು ಉಪಯೋಗ ಆಗ್ತದೆ. ಹೀಗೆ ಅದರ ಉಪಯೋಗ ಮತ್ತು ವಿಶೇಷವಾಗಿ ಸ್ವಾಮಿ ಅದನ್ನು ದ್ರಾಕ್ಷಿಯ ರಸವನ್ನು ಅಥವಾ ದ್ರಾಕ್ಷಾರಸವನ್ನು ನೀರಿನಿಂದ ಸೃಷ್ಟಿ ಮಾಡುವಂಥ ದ್ರಾಕ್ಷಾರಸವನ್ನು ಆತನು ಕಾನಾವೂರಿನ ವಿವಾಹದಲ್ಲಿ ನೋಡ್ತೇವೆ. ಅದು ಕಾನಾವೂರಿನ ವಿವಾಹ, ಅದೊಂದು ಮಹತ್ವವಾದಂಥ ಸಂಗತಿ. ಅದು ಒಂದು ಸೂಚಕ ಕಾರ್ಯ, ಇಟ್ ಇಸ್ ಎ ಸೈನ್ ಅಂತ ಕರಿತೇವೆ. ಅದ್ಭುತ ಅಲ್ಲ, ಬರೀ ಅದ್ಭುತ ಮಾಡಲಿಲ್ಲ ಸ್ವಾಮಿ, ಅಲ್ಲಿ ಸೂಚಕ ಕಾರ್ಯವನ್ನು ಮಾಡ್ತಾನೆ. ಅಲ್ಲಿ ಭಾಳ ಪ್ರಮುಖವಾಗಿ ನಾವು ನೋಡುವುದು, ನಾವು ಅದನ್ನು ಸಾಕಷ್ಟು ಮದುವೆಗಳಲ್ಲಿ ಕೇಳಿದ್ದೇವೆ, ಎಲ್ಲವನ್ನು ಕೇಳ್ತೇವೆ. ಅಲ್ಲಿ ಯೇಸು ಸ್ವಾಮಿಯನ್ನು ತಾಯಿಯಾದಂಥ ಮರಿಯಳು ಆ ದ್ರಾಕ್ಷಾರಸಕ್ಕಾಗಿ ಆಕೆ ಆತನನ್ನು ಕೇಳುತ್ತಾಳೆ. ಅದು ಅವರಿಗೆ ಕುಟುಂಬಕ್ಕೆ ಬೇಕಾದಂಥ ಒಂದು ಕುಟುಂಬದ ಮದುವೆ. ಅದು ಅವರನ್ನು ಇನ್ವೈಟ್ ಮಾಡಿದ್ದಾರೆ. ಸ್ವಾಮಿ ಅಲ್ಲಿ ಗೆಸ್ಟಾಗಿ ಹೋಗಿರ್ತಾನೆ ಅಥವಾ ಅತಿಥಿಯಾಗಿ ಹೋಗಿರ್ತಾನೆ. ಆತನು ಎಲ್ಲವನ್ನು ನೋಡ್ತಾ ಇದ್ದಾನೆ. ಆ ಒಂದು ವಿಶೇಷವಾದಂಥ ಕುಟುಂಬದಲ್ಲಿ ಕೊರತೆ ಇರತಕ್ಕಂಥದ್ದು ಅದೊಂದೇ ದ್ರಾಕ್ಷಿ, ದ್ರಾಕ್ಷಾರಸ. ಆ ದಿವಸ ಅದು ಏನಾಗಿದೆ ಗೊತ್ತಿಲ್ಲ, ಆಗೋಗ್ಬಿಟ್ಟಿದೆ. ಸೊ ಕಳೆದು ಹೋದಂಥ ಈ ದ್ರಾಕ್ಷಾರಸವನ್ನು ಸ್ವಾಮಿ ಮತ್ತೆ ಅಲ್ಲಿಗೆ ಕೊಡಬೇಕು, ಕೊಡಬೇಕಾದಂಥ ಸಂಗತಿ. ಆ ಸಂದರ್ಭದಲ್ಲಿ ಆ ತಾಯಿ ಆಕೆಯನ್ನು ಆತನನ್ನು ಕೇಳುವಾಗ ಆತನು ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಯಾಕೆಂತ ಹೇಳಿದ್ರೆ, ತಾಯಿ ಯೇಸು ಸ್ವಾಮಿಯನ್ನು ಆ ಸಂದರ್ಭದಲ್ಲಿ ಸೇವೆಗೆ, ಶಿಲುಬೆಯ ಯಜ್ಞಕ್ಕೆ ಕರೆತರುವಂಥ ಒಂದು ಆಜ್ಞೆಯನ್ನು ತಾಯಿ ಕೊಡ್ತಾ ಇದ್ದಾಳೆ. ದಯಮಾಡಿ ಇದನ್ನು ಏನಾದರೂ ಮಾಡಿ ಎಂಬುದಾಗಿ ಪ್ರೀತಿಯಿಂದ ಕೊಡುವಂಥ ಆಜ್ಞೆಯನ್ನು ಯೇಸು ಸ್ವಾಮಿ ಸ್ವೀಕರಿಸೋದು ಮಾತ್ರ ಅಲ್ಲ, ಆತನ ಮುಂದೆ ಶಿಲುಬೆ ಮೇಲೆ ಇದೇ ಯಜ್ಞಕ್ಕಾಗಿ ಈ ದ್ರಾಕ್ಷಾರಸದ ಈ ಒಂದು ಸಂಸ್ಕಾರವನ್ನು ನಾನು ಆಚರಿಸಲೇಬೇಕು ಅಂತಕ್ಕಂಥದ್ದನ್ನು ಆತನು ಆ ಮದುವೆಯಲ್ಲೇ ಸೂಚನೆ ಮಾಡ್ತಾನೆ. ಸೂಚಕ ಕಾರ್ಯ ಅಂತಕ್ಕಂಥದ್ದು ಅದು ಮುಂದೆ ಸ್ವಾಮಿ ಮಾಡುವಂಥ ಎಲ್ಲ ಮುಖ್ಯವಾದಂಥ ಯಜ್ಞ ಬಲಿದಾನಗಳ ಒಂದು ಸಂಕೇತವಾಗಿ ಆ ವಿವಾಹದ ಆ ಒಂದು ಜಾಗ ಅಲ್ಲಿ ಏರ್ಪಡಿಸುತ್ತದೆ. ಆ ಕಾರಣದಿಂದಾಗಿ ಆತನಲ್ಲಿ ಹೋಗ್ತಾನೆ. ಆತನನ್ನು ಇಷ್ಟೇ ಹೇಳುವಂಥದ್ದು, ಇದು ತಾಯಿ ಹೇಳ್ತಕ್ಕಂಥದ್ದು ಇದೆ, ಮಗನಿಗೆ ಹೇಳಿದ್ದಾಳೆ, ಮಗ ಏನು ಹೇಳ್ತಾನೋ ಅದನ್ನು ದಯಮಾಡಿ ಕೇಳಿ ಅಷ್ಟೆ, ನೀವು ಬೇರೆ ಏನು ಮಾಡೋಕೆ ಹೋಗಬೇಡಿ. ನಮ್ಮ ಇಹಲೋಕದ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವುದೇ ಒಂದು ಮದುವೆಗಳನ್ನು ಈ ದಿವಸದಲ್ಲಿ ನಾವು ನೋಡ್ತೇವೆ, ಯಾವುದೇ ಒಂದು ಮದುವೆಗಳು ನಾವು ಯಾರು ನಮ್ಮ ಮನೆಯಲ್ಲಿ ಯಾರಿಗಾದರೂ ಮದುವೆ ಆಗಬೇಕಾದ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ವಿ ಆರ್ಗನೈಸ್ ಕೇಟರರ್ಸ್ ಅಥವಾ ಆ ಪಾರುಪತ್ಯಗಾರರನ್ನು ನಾವು ಹೇಳ್ತೇವೆ. ಸ್ಟೇಜ್ಗೆ ಒಬ್ಬರನ್ನ ಇಟ್ಟಿರ್ತೇವೆ ಅಥವಾ ಊಟಕ್ಕೆ ಒಬ್ಬರನ್ನ ಕರೆದಿರ್ತೇವೆ ಅಥವಾ ಈ ಥರವಾದಂಥ ಟೋಸ್ ಮಾಡಲಿಕ್ಕೆ ಆಗಿ ಬೇಕಾದಂಥ ದ್ರಾಕ್ಷಾರಸ ಕೇಕನ್ನು ಅರೇಂಜ್ ಮಾಡಲಿಕ್ಕೆ ಇನ್ನೊಬ್ರಿಗೆ ಯಾರಿಗೋ ಹೇಳಿರ್ತೇವೆ. ಇದೆಲ್ಲವನ್ನು ನಾವು ಮಾಡಿರ್ತೇವೆ, ಅದು ಕೇಟರರ್ಸ್ ಅಥವಾ ಪಾರುಪತ್ಯಗಾರರನ್ನು ನಾವು ಈ ದಿವಸಗಳಲ್ಲಿ ನಾವು ನೋಡ್ತೇವೆ. ಪಾರುಪತ್ಯಗಾರರು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಮದುವೆಯಲ್ಲಿ ತಂದೆ ತಾಯಿಗಳು ಒಂದು ಕಡೆ ಅವರು ಬಂಧು ವರ್ಗದವರನ್ನು ನೋಡ್ತಾ ಇದ್ದರೆ, ಇಲ್ಲಿ ಪಾರುಪತ್ಯಗಾರರು ಅವರಿಗೆ ಬೇಕಾದಂಥ ಅಂಶಗಳನ್ನು, ಬೇಕಾದಂಥ ಆಹಾರವನ್ನು, ಇತರ ಪೂರೈಕೆಗಳನ್ನು ಮಾಡಲಿಕ್ಕಾಗಿ ಸಪ್ರೇಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅವ್ರು ಭಾಳ ಪ್ರಮುಖವಾದಂಥವ್ರು, ಅವ್ರು ಇಲ್ಲದೇ ಇದ್ದರೆ ಮದುವೆ ಆಗೋದಿಲ್ಲ. ಅಂದರೆ ತಂದೆ ತಾಯಿಗಳು ಎಲ್ಲರನ್ನು ಇನ್ವೈಟ್ ಮಾಡಿರ್ಬೋದು ಅಥವಾ ಎಲ್ಲ ಬಂದಿರ್ಬೋದು, ಆದರೆ ಪಾರುಪತ್ಯಗಾರರಲ್ಲಿ ಹೋದರೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ದಿವಸದಲ್ಲಿ ಪಾರುಪತ್ಯಗಾರರು ಭಾಳ ಪ್ರಮುಖವಾದಂಥ ಸ್ಥಾನವನ್ನು ವಹಿಸ್ತಾರೆ. ಎಲ್ಲ ವಿಚಾರದಲ್ಲಿ ಅವರು ಮೆಟಿಕ್ಯುಲಸ್ ಆಗಿ, ಅಂದರೆ ಬಹಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ಸಹ ಅವರು ನೋಡಲೇಬೇಕು. ಅನೇಕ ಮದುವೆಗಳಲ್ಲಿ ನಾವು ನೋಡ್ತೇವೆ, ಭಾಳ ಪರ್ಫೆಕ್ಟಾದಂಥ ಪಾರುಪತ್ಯಗಾರರು ಇರ್ತಾರೆ. ಏನು ಮಾಡಬೇಕು, ಯಾವ ಕಾಲದಲ್ಲಿ ಏನು ಮಾಡಬೇಕಂತಕ್ಕಂಥ, ಇಲ್ಲಿ ಅದೇ ರೀತಿಯಾದಂಥ ಒಂದು ಸಮಯ ಬರುತ್ತದೆ. ಆದ ಕಾರಣ ಯೇಸು ಸ್ವಾಮಿಯ ವಿವಾಹ ಏನಿದೆ, ಸಭೆಯೊಂದಿಗೆ ಆಗ್ತಕ್ಕಂಥ ವಿವಾಹ ಏನಿದೆ, ಇದು ಪಾರುಪತ್ಯಗಾರರಾದಂಥ ನಾವು ಅದನ್ನು ಗಮನಿಸಬೇಕು. ನಾವು ಒಂದು ವೇಳೆ ಸ್ವಾಮಿ ನಮ್ಮನ್ನು ಅಲ್ಲಿ ಪಾರುಪತ್ಯಗಾರನಾಗಿ ಉಪಯೋಗಿಸ್ಬೋದು. ಅಲ್ಲಿ ಆತನು ಆಕೆ ಮರಿಯವಳು ಹೇಳುವ ಪ್ರಕಾರ ಆತನು ಏನು ಹೇಳ್ತಾನೋ ಅದನ್ನು ಮಾಡಿ, ಯು ಡೂ ವಾಟ್ ಎವರ್ ಹೀ ಸೇಸ್. ನೀವು ಬೇರೆ ಏನು ಮಾಡ್ಕೋಬೇಡಿ, ಆತನು ಏನು ಹೇಳ್ತಾನೋ ಅದನ್ನು ಮಾಡಿ. ಯಾಕೆಂದರೆ ಪಾರುಪತ್ಯಗಾರರು ಬೇರೆ ಇನ್ನೇನಾದರೂ ಮಾಡ್ಬೋದಾಗಿತ್ತು,
ಅವರು ಆರು ಕಲ್ಲಿನ ಜಾಡಿಗಳನ್ನು ತರ್ತಾರೆ, ಆತನು ಹೇಳ್ತಾನೆ ಅವುಗಳಿಗೆ ನೀರನ್ನು ತುಂಬಿಸ್ರಿ, ಅದು ಅದು ಶುದ್ಧಾಚಾರಕ್ಕಾಗಿ ಉಪಯೋಗಿಸ್ತಕ್ಕಂಥದ್ದು, ಅದರಿಂದ ಅದು ಬಾನೆಗಳೀಗ ಖಾಲಿ ಇದೆ, ಅದಕ್ಕೆ ನೀವು ನೀರನ್ನು ಹಾಕಿರಿ ಅಷ್ಟೇ, ದಟ್ಸ್ ದ ಓನ್ಲಿ ಥಿಂಗ್ ಯು ಕೆನ್ ಡು. ಅದನ್ನು ಹಾಕಿದಂಥ ಸಂದರ್ಭದಲ್ಲಿ ಪ್ರೇರೆ ಅದು ಮತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಸರ್ವ್ ಮಾಡಿರಿ ಎಂಬುದಾಗಿ ಹೇಳಿದಾಗ ಅವರಿಗೆ ಅದನ್ನು ಬಡಿಸುವಂಥ ಸಂದರ್ಭದಲ್ಲಿ ಅದು ವಿಶೇಷವಾದಂಥ ರಸ ಆಯಿತು. ಇಲ್ಲಿ ಸತ್ಯ ಏನು ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಬಿಟ್ಟರೆ ಪಾರುಪತ್ಯಗಾರರಿಗೂ ಸಹ ಆ ನೀರು ಎಲ್ಲಿಂದ ಬಂತು, ಆ ಒಂದು ಉತ್ತಮವಾದಂಥ ರಸ ಎಲ್ಲಿಂದ ಬಂತು ಎಂಬುದಾಗಿ ಅವ್ರಿಗೂ ಸಹ ಗೊತ್ತಾಗಲಿಲ್ಲ. ಸಿ, ಇದು ನಿಜವಾಗಿ ಸೂಚಕ ಕಾರ್ಯ. ಪಾರುಪತ್ಯಗಾರರು ಗೊತ್ತಿರಲೇಬೇಕಲ್ಲ ಎಲ್ಲಿಂದ ಏನಾಯಿತು, ಏನಾಯಿತು, ಟ್ರಾನ್ಸ್ಫಾರ್ಮ್ ಹೆಂಗಾಯ್ತು, ಅದು ಬದಲಾವಣೆ ಹೆಂಗಾಯಿತು, ನೀರು ಹಾಕಿದ ಮೇಲೆ ಆ ನೀರು ಅಲ್ಲಿ ಸ್ಟಾಗ್ನೇಟ್ ಅಷ್ಟೇ, ಅವ್ರ ಜ್ಞಾನ ಅಷ್ಟೇ, ನೀರು ತುಂಬಿಸಿದ್ದಾರೆ ಬಿಟ್ಟಿದ್ದಾರೆ ಅಷ್ಟೇ. ಆದರೆ ಅದು ಯಾವ ರೀತಿಯಲ್ಲಿ ಆಯಿತು, ಯಾವ ರೀತಿ ಅದು ಬದಲಾವಣೆ ಆಯಿತು, ಯಾವ ರೀತಿಯಲ್ಲಿ ಅದು ಜನರ ಸಂತೋಷವನ್ನು ಈಗ ಇಬ್ಬನಿಗೊಳಿಸಿತು, ಅಥವಾ ಆ ಸಂತೋಷಕ್ಕೆ ಕಾರಣ ಏನು, ಅಥವಾ ದೇವರು ಯಾವ ರೀತಿ ಆ ಕಾರ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗಲೇ ಇಲ್ಲ. ಸೊ, ಇದು ನಮ್ಮ ಜೀವಿತದಲ್ಲಿ ನಡೀತಕ್ಕಂಥ ಕಾರ್ಯಗಳು. ಒಂದು ವೇಳೆ ದ್ರಾಕ್ಷಿಯ ಬಳ್ಳಿಯ ವಿಚಾರವಾಗಿ ಸ್ವಾಮಿ ಹೇಳುವಾಗ ಅದೇ ರೀತಿಯಲ್ಲಿದೆ. ಯಾವ ರೀತಿಯಲ್ಲಿ ಉತ್ತಮವಾದಂಥ ಫಲ ನಾವು ಕೊಡ್ತೇವೆ, ಯಾವ ರೀತಿಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ಪೋಷಿಸುತ್ತಾನೆ, ಯಾವ ರೀತಿ ನಮ್ಮನ್ನು ಉತ್ತಮವಾದಂಥಲ್ಲಿ ನಂಬಿಕೆಯಲ್ಲಿ ನಡೆಸ್ತಾನೆ, ಆತನಿಗೆ ಗೊತ್ತು, ನಮಗೆ ಗೊತ್ತಿರೋದಿಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವಿಚಾರವನ್ನು ನಾವು ನೋಡುವಾಗ ಆ ದ್ರಾಕ್ಷಾರಸ ಅದು ಬಹಳ ಹಿರಿತನದ ದ್ರಾಕ್ಷಾರಸ, ಬಹಳ ಪ್ರಬುದ್ಧವಾಗಿ ಮಾಡಲ್ಪಟ್ಟಂಥ ಅಥವಾ ಹೆಚ್ಚಿನ ಒಂದು ಟ್ರೀಟ್ಮೆಂಟಿಂದ ಮಾಡಿದಂಥ ಆ ದ್ರಾಕ್ಷಾರಸ, ಆರು ಕಲ್ಲಿನ ಬಾನೆಗಳ ಸುತ್ತಲೂ ಇದ್ದಂಥ ಆ ಒಂದು ದ್ರಾಕ್ಷಾರಸ, ಅದು ಪಾರಪತ್ಯಗಾರರಿಗೂ ಸಹ ಗೊತ್ತಿರಲಿಲ್ಲ. ಲೋಕದ ಜ್ಞಾನಕ್ಕೆ ಅದು ಮಿಗಿಲಾದಂಥ ಒಂದು ಜ್ಞಾನ, ಲೋಕದ ಜನರ ವಿಚಾರಗಳಿಗೆ ಮಿಗಿಲಾದಂಥ ಒಂದು ಜ್ಞಾನ ಸ್ವಾಮಿ ನಮ್ಮ ಜೀವಿತದಲ್ಲಿ ನಮಗೆ ರುಚಿಯಾದಂಥ ಒಂದು ಆಹಾರ ಪದಾರ್ಥವನ್ನು, ರುಚಿಯಾದಂಥ ದ್ರಾಕ್ಷಿಯನ್ನು ಕೊಡ್ತಾನೆ. ಅದಕ್ಕಾಗಿ ಸ್ವಾಮಿ ಯೋಹನ ಸುವಾರ್ತೆಯಲ್ಲಿ ಬರುವಾಗ, ಅದೇ ಸುವಾರ್ತೆಯಲ್ಲೇ ನಾವು ಕಾನಾ ಊರಿನ ವಿವಾಹವನ್ನು ನಾವು ನೋಡ್ತೇವೆ, ಇಲ್ಲಿ ಬರುವಾಗ ಆತ ಹೇಳಿ ನಾನೇ ದ್ರಾಕ್ಷಿ ಬಳ್ಳಿ, ಆದ ಕಾರಣ ಈ ಸೀಕ್ರೆಟ್ ನನ್ನಲ್ಲೇ ಇರೋದು, ನನ್ನಲ್ಲೇ ಈ ಒಂದು ಗುಪ್ತವಾದಂಥ ಈ ಅಂಶ ಸತ್ಯ ನನ್ನಲ್ಲಿರ್ತಕ್ಕಂಥದ್ದು. ಆದ ಕಾರಣ ಈಗ ಅದನ್ನು ಆತನ ಬಿಡಿಸಿ ಹೇಳ್ತಾ ಇದ್ದಾನೆ. ಈ ಎರಡು ಉದಾಹರಣೆಗಳನ್ನು ಕೊಡೋದ್ರ ಮೂಲಕವಾಗಿ ಒಂದು ವೇಳೆ ನಾವು ಅರ್ಥ ಮಾಡಿಕೊಳ್ಳಿ. ಮೊದಲನೇದಾಗಿ, ಇಸ್ರಾಯೇಲರು ದೇವರ ಒಂದು ತೋಟವಾಗಿದ್ದಾರೆ, ದ್ರಾಕ್ಷ ಬಳ್ಳಿಗಳಾಗಿರ್ತಾರೆ, ದ್ರಾಕ್ಷಿಯಾಗಿರ್ತಾರೆ. ಮತ್ತು ಎರಡನೇದಾಗಿ, ಈ ಕಾನಾ ಊರಿನ ವಿವಾಹದ ಈ ಸೀಕ್ರೆಟನ್ನು ಅಥವಾ ಈ ಒಂದು ಗುಪ್ತವಾದಂಥ ಈ ಮರ್ಮವನ್ನು ನಾವು ತಿಳಿದುಕೊಳ್ಳುವಾಗ ಸ್ವಾಮಿ ಹೇಳಿದಂಥ ಈ 15ನೇ ಅಧ್ಯಾಯದ ಈ ಪ್ರಮುಖವಾದಂಥ ಅಂಶಗಳು ನಮ್ಮ ಗಮನಕ್ಕೆ ಅವು ಬರಲೇಬೇಕಾಗ್ತದೆ. ಆದ ಕಾರಣ ಇಲ್ಲಿ ನಾವು ನೋಡುವಾಗ, ಇಲ್ಲಿ ನಾವು ಇನ್ಅಡಿಕ್ವೇಟ್, ಯಾವತ್ತು ನಾವು ಲ್ಯಾಕಿಂಗ್, ಅಥವಾ ನಮ್ಮಲ್ಲಿ ಏನೋ ಒಂದು ಬಲಹೀನತೆ ಇರ್ತದೆ. ನಾವು ಎಷ್ಟೇ ದೊಡ್ಡವರಾಗಿದ್ದರು, ಅಥವಾ ಎಷ್ಟೇ ಜ್ಞಾನಿಗಳಾಗಿದ್ದರು, ಎಷ್ಟೇ ನಾವು ಶಕ್ತಿಯುತರಾಗಿದ್ದರು, ಎಷ್ಟೇ ನಾವು ಅನುಭವಸ್ಥರಾಗಿದ್ದರು, ಎಷ್ಟೇ ವಾಕ್ಯವನ್ನು ಓದಿದ್ರು, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇನ್ನೂ ಯಾವುದೋ ಒಂದು ಕೊರತೆಯಲ್ಲಿರ್ತೇವೆ. ಅದು ಇಲ್ಲಿ ಸೂಚಿಸ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಕಾನಾ ಊರಿನ ವಿವಾಹದಲ್ಲಿ ಒಂದು ವಿವಾಹದಲ್ಲಿ ಕೊರತೆ ಬರ್ತದೋ, ಕುಟುಂಬದ ಪ್ರಾರಂಭದಲ್ಲಿಯೇ ವಿವಾಹದ ಕೊರತೆ ಬರ್ತದೋ, ಅದೇ ರೀತಿಯಾದಂಥ ನಮ್ಮ ಆಧ್ಯಾತ್ಮಿಕವಾದಂಥ ಜೀವನದಲ್ಲೂ ಸಹ ಇನ್ನಡಿಕ್ವಸಿ ಅಥವಾ ಆ ಕೊರತೆ ಇರುವುದನ್ನು ನಾವು ವಾಕ್ಯಗಳಲ್ಲಿ ಕಾಣ್ತಾ ಹೋಗುತ್ತೇವೆ. ಆದ ಕಾರಣ ಆತನು ಹೇಳ್ತಾನೆ, ನಾನೇ ನಿಜವಾದಂಥ ದ್ರಾಕ್ಷಬಳ್ಳಿ, ಹೌದು ನಾನೇ ದ್ರಾಕ್ಷಬಳ್ಳಿ, ನನ್ನಲ್ಲಿ ಎಲ್ಲ ಸೀಕ್ರೆಟ್ ಇದೆ, ಆರು ಬಾನೆಗಳನ್ನು ತುಂಬಿಸಿದಂಥ ವಿಶೇಷವಾದಂಥ ದ್ರಾಕ್ಷಾರಸ ನಾನಾಗಿದ್ದೇನೆ. ಆದ ಕಾರಣ ನಾನೇ ದ್ರಾಕ್ಷಬಳ್ಳಿ, ನನ್ನ ತಂದೆ ತೋಟಗಾರನು ಇಂಥ ಮಾತು. ತಂದೆ ತೋಟಗಾರನು, ತೋಟಗಾರನ ವಿಚಾರದಲ್ಲಿ ನಾವು ನೋಡುವಾಗ ಭೂಮಿಗೆ ಆತನಿಗೆ ಬಹಳ ಪ್ರೀತಿ ಇರ್ತದೆ. ಆತನ ಸಸ್ಯಗಳ ಮೇಲೆ ಆತನು ಪ್ರೀತಿಯನ್ನು ಇಟ್ಟಿರ್ತಾನೆ. ಅದನ್ನು ಯಾವಾಗ ಸಾಕಬೇಕು, ಯಾವಾಗ ಅದನ್ನು ನೋಡಿಕೊಳ್ಳಬೇಕು. ಬರೀ ನಾವು ಕ್ರೈಸ್ತರಾದಂಥ ನಾವು ಯೇಸು ಸ್ವಾಮಿಯನ್ನು ಕುರುಬನಿಗೆ ಹೋಲಿಸ್ತಾ ಇರ್ತೇವೆ. ಆದರೆ ಇಲ್ಲಿ ಈ ಒಂದು ಈ ನಮ್ಮ ಭೂಮಿಯ ವಿಚಾರವಾಗಿ ನಾವು ನೋಡುವಾಗ ರೈತರ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ತಂದೆಯಾದಂಥ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಈ ದಿವಸ ತೋಟಗಾರನಾದಂಥ ಸ್ವಾಮಿಯನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥ ಅಥವಾ ಆತನ ತಿರಸ್ಕಾರ ಮಾಡಿರುವಂಥ ಒಂದು ರಾಜಕೀಯ ತಿರಸ್ಕಾರ ಮಾಡಿರುವಂಥ ಒಂದು ಕಾರ್ಯ ಆಗಿರುತ್ತೆ. ನಮ್ಮ ಭಾರತ ದೇಶವನ್ನು ನಾವು ನೋಡುವಾಗ ತೋಟಗಾರರಿಲ್ಲದಿದ್ದರೆ ಅಥವಾ ರೈತರಿಲ್ಲದೆ ಹೋದರೆ ಈ ದೇಶ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರಮುಖವಾದಂಥ ಬೆಳೆಗಳು, ಪ್ರಮುಖವಾದಂಥ ಒಂದು ಲಾಭ ಎಲ್ಲವೂ ಸಹ ಈ ನಮ್ಮ ದೇಶದಲ್ಲಿ ರೈತರಿಂದ ಮಾತ್ರ ಎಂತಕ್ಕಂಥದ್ದು ನಾವು ನೋಡ್ತೇವೆ. ಅದ ಕಾರಣ ಆತನೇನು ಹೇಳ್ತಾನೆ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಹೌದು, ಒಂದು ವೇಳೆ ತೆಗೆದು ಹಾಕ್ತಾನೆ ಎಂಬುದಾಗಿ ಹೇಳುವಾಗ ಅದು ಒಂದು ವೇಳೆ ಗೊಬ್ಬರಕ್ಕೆ ಮತ್ತೆ ಅದು ರೀಸೈಕಲ್ ಆಗುತ್ತೆ. ತೆಗೆದಾಕ್ತಕ್ಕಂಥದ್ದನ್ನು ಮತ್ತೆ ಆತನ ಎಲ್ಲೋ ಬಿಸಾಕೋದಿಲ್ಲ, ಅಥವಾ ಬೇಡದೇ ಇದ್ದರೆ ಅದನ್ನು ಸುಡುವಂಥ ಒಂದು ಕೆಲಸ ಮಾಡಿ ಮತ್ತೆ ಆ ಸುಟ್ಟಂಥ ಬೂದಿ ಮತ್ತೆ ಭೂಮಿಗೆ ಬರುತ್ತೆ. ಆದ ಕಾರಣ ಇದು ರೀಸೈಕ್ಲಿಂಗ್ ಆಗ್ತಾ ಬರುತ್ತೆ. ಆದ ಕಾರಣ ಇಲ್ಲಿ ಆತನು ಹೇಳೋದೇನೆ ಅಂತ ಹೇಳಿದ್ರೆ, ಆತನು
ತೆಗೆದು ಹಾಕುತ್ತಾನೆ. ಹೌದು, ಅಲ್ಲಿಗೆ ಅದರ ಕತೆ ಮುಗಿದು ಹೋಗುತ್ತದೆ ಅಂತಕ್ಕಂಥ ಮಾತು. ನೀ ಫಲ ಕೊಡದ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡೋನು. ಪ್ರೋನಿಂಗ್ ಅಂತ ಕರೀತಾರೆ, ಟ್ರಿಮ್ಮಿಂಗ್ ಅಂತ ಕರೀತಾರೆ. ನಾವು ಮನೆಯಲ್ಲೇ ಚಿಕ್ಕದಾದ ಒಂದು ತೋಟವನ್ನು ಇಟ್ಕೊಳ್ಳೋದಾದರೆ ನಾವು ಅದನ್ನು ಮಾಡ್ತಾ ಇರಬೇಕು. ಅದರ ರೆಕ್ಕೆಗಳು ಅಥವಾ ರೊಂಬೆಗಳು ಹೊರಗಡೆ ಬಂದಾಗ ಅದನ್ನು ಮತ್ತೆ ಕಟ್ಟಿ ಅದು ಮೇಲೆ ಹೋಗಲಿಕ್ಕೋ ಅಥವಾ ಬೆಳೆಯಲಿಕ್ಕೋ ಅನುಕೂಲವನ್ನು ಮಾಡಿಕೊಡ್ಬೇಕು. ಅಥವಾ ಕೊಬ್ಬೆಯನ್ನು ಬೆಳೆಸಲಿಕ್ಕೆ ಬೇಕಾದಂಥ ಸಹಾಯಗಳ ನೀರು, ಅದಕ್ಕೆ ಬೇಕಾದಂಥ ಗೊಬ್ಬರ, ಈ ರೀತಿ ಅದಕ್ಕೆ ಪೋಷಕವಾದಂಥ ಅಂಶಗಳನ್ನು ಮಾಡ್ತಾನೆ ಸ್ವಾಮಿ. ಅದನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡ್ತಾ ಇದ್ದಾನೆ. ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳುವ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಇದು ಯಾಕೆ ಬೇಕಾಗಿತ್ತು, ಶುದ್ಧರಾಗಿದ್ದೀರಿ, ಶುದ್ಧಿ ಮಾಡುವುದು ಅಂತಕ್ಕಂಥ ಮಾತನ್ನು ನಾವು ನೋಡುವಾಗ ಆತನು ಆ ಪಾತಿಯನ್ನು ಒಂದು ವೇಳೆ ಕ್ಲೀನ್ ಮಾಡಬಹುದು, ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ತೆಗಿಬಹುದು ಒಬ್ಬ ರೈತ. ಅದೇ ರೀತಿಯಲ್ಲಿ ಈ ಒಂದು ವಿಶ್ವಾಸದ ಒಂದು ಸಸಿ ಏನಾದರೂ ಸ್ವಾಮಿ ನೆಟ್ಟು ಬೆಳೆಸಿದ್ದೆ ಆದರೆ ಅದಕ್ಕೆ ತಾನೇ ಅದಕ್ಕೆ ಪೋಷಕವಾದಂಥ ಅಂಶಗಳನ್ನು ಅಥವಾ ಶುದ್ಧ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಗ್ರೀಸ್ ದೇಶ ಮತ್ತು ಇತರ ಪ್ಯಾಲೆಸ್ಟೈನ್ ದೇಶಕ್ಕೆ ಹೋದಂಥವ್ರನ್ನ ನೋಡಿರ್ಬೋದು, ಮನೆಯ ಮುಂದೆಯೇ ಇದು ದ್ರಾಕ್ಷಿ ಬಳ್ಳಿಗಳು ಬಿಟ್ಟಿರ್ತವೆ, ಮನೆಯ ಮುಂದೆಯೇ ದ್ರಾಕ್ಷಿಯ ಒಂದು ಚಪ್ರದಂತೆ ಅದು ಕಾಣ್ತಾ ಇರ್ತದೆ, ಭಾಳ ಸುಂದರವಾದಂಥದ್ದು ರೀತಿಯಲ್ಲಿ. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ಈ ದ್ರಾಕ್ಷಿಯ ಈ ಅಲಂಕಾರಕ್ಕೆ ಬೇಕಾದಂಥ ಡಿಸೈನನ್ನು ಯಾರಾದರೂ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅದು ದ್ರಾಕ್ಷಿ ಬಳ್ಳಿ. ಆದ ಕಾರಣ ಈ ದ್ರಾಕ್ಷಿ ಬಳ್ಳಿ ಭಾಳ ವಿಶೇಷವಾದಂಥದ್ದು. ಇದು ಈ ಕ್ರಿಸ್ತರ ಅಥವಾ ಕ್ರೈಸ್ತರ ಒಂದು ವಿಶ್ವಾಸದ ಜೀವಿತವನ್ನು, ದೇವರಲ್ಲಿ ನೆಲೆಸಿರುವಂಥ ಜೀವಿತವನ್ನು ಸಹ ಅದು ಸೂಚಿಸುತ್ತದೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೋಡಿ, ವಾಕ್ಯದಿಂದಲೇ ಶುದ್ಧರಾಗ್ತಾರೆ ಅಂತ. ಭಾಳ ಸೀಕ್ರೆಟ್ ಆದಂಥ, ಭಾಳ ಗುಪ್ತವಾದಂಥ ವಿಚಾರ. ವಾಕ್ಯಗಳು ನಾವು ಬಿಟ್ಟರೆ ನಾವು ಅಶುದ್ಧರಾಗ್ತೇವೆ. ವಾಕ್ಯಗಳನ್ನು ನಾವು ಓದದೆ ಬಿಟ್ಟರೆ ಅಶುದ್ಧರಾಗ್ತೇವೆ. ನಾವು ಎಷ್ಟೇ ಪಾಪವನ್ನು ಮಾಡಿದ್ರೂ ಅಥವಾ ಎಷ್ಟೇ ನಾವು ಬಲಹೀನತೆರಿದ್ದರೂ ನಾವು ವಾಕ್ಯವನ್ನು ಯಾವತ್ತೂ ಬಿಡಬಾರ್ದು. ವಾಕ್ಯದಲ್ಲಿ ನಾವು ನೆಲೆ ನಿಂತಿರಲೇಬೇಕು. ಆದ ಕಾರಣ ದಾವಿದ ರಾಜ ಆಗ್ಬೋದು, ಅದೇನು ಯಾರೇ ರಾಜ ಅಥವಾ ಯಾರೇ ಒಬ್ಬ ದೇವ ಭಕ್ತರು ಯಾವತ್ತು ವಾಕ್ಯದಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದನ್ನು ಮತ್ತು ಅವರು ಮತ್ತೆ ಬೆಳೆಯುವುದನ್ನು, ಮತ್ತೆ ಅವರು ದೇವರ ಬಳಿಗೆ ಬರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೇವೆ. ಆದ ಕಾರಣ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಲೇಬೇಕು. ಅದು ಭಾಳ ಡಿಟರ್ಮಿನೆಂಟಲ್, ಅಥವಾ ಭಾಳ ಭಾಳ ಪ್ರಮುಖವಾದಂಥದ್ದು. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಇಲ್ಲೇ ಇದ್ದರೆ ಅಶುದ್ಧತೆ ನಮ್ಮನ್ನು ಕಾಡ್ತಾ ಇರ್ತದೆ, ಪಾಪವು ನಮ್ಮನ್ನು ಕಾಡ್ತಾ ಇರ್ತದೆ, ನಾವು ದೇವರಿಂದ ದೂರವಾಗ್ತೇವೆ, ಅಶುದ್ಧರಾಗ್ತೇವೆ, ಪೊಲ್ಯೂಷನ್ ಆಗ್ತದೆ. ಆದ ಕಾರಣ ನಾವು ದೇವರಿಂದ ಸೈತಾನನಿಗೆ ಒಪ್ಪಿಸಿಕೊಡುವಂಥ ಮನಸ್ಸು ನಮ್ಮದಾಗಬಾರ್ದು. ಆದ ಕಾರಣ ನಾವು ಸದಾಕಾಲ ವಾಕ್ಯದಲ್ಲಿ ನೆಲೆಗೊಂಡಾಗ, ದೇವರ ವಾಕ್ಯದಲ್ಲಿ ಯಾವ ಈ ಪೋಷಕಾಂಶದಲ್ಲಿ ಸ್ವಾಮಿಯ ಆ ಒಂದು ದ್ರಾಕ್ಷೆಯ ಅಂಶ ಏನಿದೆ, ಆ ಒಂದು ವಿಶೇಷವಾದಂಥ ರುಚಿಕರವಾದಂಥ ಆ ಫಲಭರಿತವಾದಂಥ ಜೀವಿತದ ಅಂಶ ಏನಿದೆ ಅದು ವಾಕ್ಯ ಆಗಿರೋದ ಕಾರಣ ವಾಕ್ಯದಲ್ಲಿ ನಾವು ಸದಾಕಾಲ ನೆಲೆ ನಿಂತಿರಲೇಬೇಕು. ನಾನು ನಿಮ್ಮಲ್ಲಿ ನೆಲೆಗೊಂಡಿರು, ಆಗ ಆತನು ತನ್ನ ವಾಕ್ಯದಿಂದಲೇ ನಾವು ಆತನನ್ನು ನೆಲೆಗೊಳಿಸಿಕೊಳ್ಳುತ್ತೇವೆ. ವಾಕ್ಯದಿಂದಲೇ ನಾವು ಆತನನ್ನು ಹತ್ತಿರದಲ್ಲಿ ನಾವು ಇರ್ತೇವೆ. ಆ ವಾಕ್ಯದಲ್ಲೇ ನಾವು ಇಮ್ಯಾನ್ಯುಯಲ್ ದೇವರೊಂದಿಗೆ ನಾವು ಇರ್ತೇವೆ. ಆದ ಕಾರಣ ನಾವು ನೆಲೆಗೊಂಡಿದ್ದರೆ ನಾವು ಫಲವನ್ನು ಡೆಫಿನೆಟಾಗಿ ಕೊಡ್ತೇವೆ. ವಾಕ್ಯದಲ್ಲಿ ವಿಶ್ವಾಸದಲ್ಲಿ ನಾವು ನಂಬಿಕೆಯಿಂದ ನಡೆದಾದರೆ ನಾವು ಫಲವನ್ನು ಕೊಡ್ತೇವೆ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಮತ್ತೆ ಆತನ ಹೇಳ್ತಾ ಇದ್ದಾನೆ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಹೌದು, ಯು ಆರ್ ಲೈಕ್ ಬ್ರಾಂಚಸ್. ಒಂದೊಂದು ಚರ್ಚು, ಒಂದೊಂದು ಕುಟುಂಬ, ಒಬ್ಬೊಬ್ಬರು ಬ್ರಾಂಚ್ಗಳಾಗಿರ್ತಾರೆ, ಒಂದು ಎಲೆ ಆಗಿರ್ತಾರೆ ಅಥವಾ ಏನೋ ಆಗಿರ್ತಾರೆ. ಇದು ನೀವು ಈ ಮೇಯ್ನ್ ಭೂಮಿಗೆ ಹೋಗಿರ್ತಕ್ಕಂಥ ಬಳ್ಳಿ ಏನಿದೆ, ದೊಡ್ಡ ಬಳ್ಳಿ ಏನಿದೆ, ಅದು ಸುಮಾರು ಹರಡ್ತದೆ. ಅದು ಭಾಳ ವಿಶೇಷವಾಗಿ ದೊಡ್ಡ ದೊಡ್ಡ ಒಂದು ಜಾಗವನ್ನು ಆಕ್ರಮಿಸಿಕೊಳ್ತದೆ. ಆದ ಕಾರಣ ಅದು ಬಳ್ಳಿ ಅಂತ ಹೇಳಿದ್ರೆ ಒಂದು ಕಡೆ ಎಲ್ಲೋ ಇರ್ತದೆ, ಆದರೆ ಅದರ ಕೊಂಬೆಗಳು ಎಲ್ಲೆಲ್ಲೋ ಇರ್ತವೆ, ಕೊಂಬೆಗಳು ಎಲ್ಲೆಲ್ಲೋ ಹರಡಿರ್ತದೆ. ಆದ ಕಾರಣ ಚಪ್ಪರದ ಮೇಲೆ ಅದನ್ನು ಕಟ್ಟಿರ್ತಾರೆ. ಆದ ಕಾರಣ ಇಲ್ಲಿ ನಾವು ನೋಡೋದೇನು ಅಂತ ಹೇಳಿದ್ರೆ ಅದು ಎಲ್ಲೆಲ್ಲೋ ಹರಡಿರ್ತಕ್ಕಂಥ ಬಳ್ಳಿ. ಆತನು, ನಾನೇ ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಹೌದು, ನೆಲೆಗೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಯಾರೋ ಅಲ್ಲಿ ಒಂದು ಬ್ರಾಂಚನ್ನು ಕಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಅಲ್ಲೇ ಉದುರೋಗ್ಬಿಡುತ್ತೆ. ಅವಾಗ ಆ ಬ್ರಾಂಚ್ಗೂ ಮತ್ತು ಬೇರ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಸೈತಾನ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅದನ್ನು ಮಾಡುವಂಥದ್ದು ಏನಂತೆ, ಸಪ್ರೇಟ್ ಮಾಡ್ತಕ್ಕಂಥ, ಕಟ್ ಮಾಡಿ ಎಲ್ಲರನ್ನು ಬಿಸಾಕ್ತಾನೆ. ಯಾಕೆಂತ ಹೇಳಿದ್ರೆ ದೇವರು ಬಹಳ ಪ್ರೀತಿ ಸ್ವರೂಪನಾದಂಥ ದೇವರು. ಆದರೆ ಇಲ್ಲಿ ದೇವರ ಮಾತನ್ನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾವು ಆತನಲ್ಲಿ ನೆಲೆಗೊಂಡಿದ್ದಾಗ ಮಾತ್ರ ಆ ಬೇರಿಗೆ ಅಥವಾ ಮೂಲವಾದಂಥ ಆ ದ್ರಾಕ್ಷಾ ಬಳ್ಳಿಗೆ ಬೇಕಾದಂಥ ಫಲವನ್ನು ಸ್ವಾಮಿ ನಮಗೆ ಅನುಗ್ರಹಿಸಿ ನಮ್ಮನ್ನು ಆ ಬಳ್ಳಿಯಲ್ಲಿ ನೆಲೆಗೊಳಿಸುತ್ತಾನೆ. ಯಾವನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನ ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು, ಡ್ರೈ ಆಗಿಬಿಡ್ತಾನೆ. ಯಾಕೆಂತ ಹೇಳಿದ್ರೆ ಸಾರ ಇರೋದಿಲ್ಲ, ನೀರಿನ ಅಂಶ ಇರೋದಿಲ್ಲ ಅಥವಾ ಬೇರೆ ಯಾವುದೋ ಅಂಶಗಳಿರೋದಿಲ್ಲ. ಆದ ಕಾರಣ ಅವನು ಒಣಗಿ ಹೋಗುತ್ತಾನೆ.
ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ. ಹೌದು, ರೈತನಿಗೆ ಗೊತ್ತಿಲ್ಲದ ಹಾಗೆ ಒಂದು ವೇಳೆ ಆ ರೀತಿ ಆದರೆ ಅದನ್ನು ಬೆಂಕಿಗೆ ಹಾಕ್ತಾರೆ, ಇದು ವೇಸ್ಟ್ ಆಯಿತು ಅಂಥೇಳಿ ಅಲ್ಲಿಂದ ಹಾಕ್ಬಿಡ್ತಾರೆ. ಆದರೆ ಅದು ಹೋದ ನಂತರ ಮತ್ತೆ ಏನಾಗುತ್ತೆ, ಅದು ಬಳ್ಳಿ ಬೆಳೀತಾನೆ ಇರ್ತದೆ. ಬೆಳ್ಳಿ ಬಳ್ಳಿಯಿಂದ ಅಥವಾ ಭೂಮಿಯಿಂದ ಬರತಕ್ಕಂಥ ಬಳ್ಳಿ ಏನಿದೆ ಅದು ಎಲ್ಲ ಕೊಂಬೆಗಳಿಗೆ ಸಪ್ಲೈ ಮಾಡ್ತಾನೆ ಇರ್ತದೆ. ಅದಕ್ಕೆ ಯಾವುದೇ ಒಂದು ಭೇದ ಭಾವ ಇರೋದಿಲ್ಲ. ಆದ ಕಾರಣ ಅದು ಅದರ ಕಾರ್ಯವನ್ನು ಅದು ಮಾಡ್ತದೆ. ಅವು ಸುಟ್ಟು ಹೋಗುತ್ತವೆ. ಹೌದು, ಹೊರಗೆ ಹಾಕುತ್ತಾರೆ, ಅದನ್ನು ಸುಟ್ಟು ಹೋಗ್ತಾರೆ. ಏನು ಮಾಡಲಾರಿರಿ, ಯಾವನು ನನ್ನ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬಿಯಂತೆ ಹೊರಗೆ ಹಾಕಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗ್ತದೆ. ಇದು ನ್ಯಾಚುರಲ್, ಇದು ಮತ್ತೆ ನಾವು ಆ ಕಸವನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಸುಟ್ಟು ಹೋಗ್ತದೆ. ಇಲ್ಲಿ ಒಂದು ಜಜ್ಮೆಂಟನ್ನು ಸ್ವಾಮಿ ಹೇಳ್ತಾ ಇದ್ದಾನೆ, ನ್ಯಾಯ ತೀರ್ವಿಕೆಯನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಆದ ಕಾರಣ ನಾವು ನೆಲೆಗೊಂಡಿರದೆ ನಮ್ಮ ಜೀವಿತವನ್ನು ಕಳೆಯೋದಾದರೆ ನಾವು ಒಂದು ವೇಳೆ ಈ ಬೆಂಕಿಗೆ ಆಹುತಿ ಹಾಕ್ತೇವೆ ಅಥವಾ ಬೆಂಕಿಗೆ ಅದನ್ನು ಹಾಕುತ್ತಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಜಜ್ಮೆಂಟ್ ವಿಚಾರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಇದರ ಮುಖ್ಯವಾದಂಥ ಅರ್ಥಗಳೇನು? ಮೊದಲನೇದಾಗಿ, ಪ್ರೇರೆ, ನಾವು ದೇವರ ಗುಣಾತಿಶಯಗಳನ್ನು ನಮ್ಮಲ್ಲಿ ನೆಲೆಗೊಳಿಸಿಕೊಳ್ಳಬೇಕು. ವಾಕ್ಯವನ್ನು ಕೇಳಬೇಕು, ವಾಕ್ಯದಲ್ಲಿ ನಾವು ನೆಲೆ ನಿಂತಿರಬೇಕು ಮತ್ತು ದೇವರ ಅತಿಶಯವಾದಂಥ ಗುಣಧರ್ಮಗಳನ್ನು ಈ ವಿಶೇಷವಾದಂಥ ಈ ಉದಾಹರಣೆ ಮೂಲಕ ನಾವು ಅದನ್ನು ತಿಳಿದುಕೊಳ್ಳಬೇಕು. ಆದ ಕಾರಣ ಇದೊಂದು ಉದಾಹರಣೆ, ಇದು ಒಂದು ಉದಾಹರಣೆಯಾಗಿರುತ್ತದೆ. ಆದರೆ ಇದರಲ್ಲಿ ಅನೇಕ ಸತ್ಯಗಳನ್ನು ನಾವು ಕಾಣುತ್ತೇವೆ. ಇಲ್ಲಿ ನಾವು ಕಾಣುವಂಥದ್ದು ಏನಂತ ಹೇಳಿದ್ರೆ, ಡೂ ಎಫೆಕ್ಟಿವ್ ಸರ್ವಿಸ್, ನಾವು ಉತ್ತಮವಾದಂಥ ಸೇವೆಯನ್ನು ಮಾಡುವಂಥ ಫಲವನ್ನು ಕೊಡಬೇಕು. ಸೆಟ್ ಎನ್ ಎಕ್ಸಾಂಪಲ್, ನಾವು ಉತ್ತಮವಾದಂಥ ಉದಾಹರಣೆಯನ್ನು ಕೊಡಬೇಕು. ನಮ್ಮ ಜೀವಿತದಲ್ಲಿ ಉದಾಹರಣೆಗಳು, ನಮ್ಮ ಜೀವಿತದ ಉದಾಹರಣೆ, ನಮ್ಮ ವಿಟ್ನೆಸ್ ಏನಿದೆ ಅದು ಬಹಳ ಉದಾಹರಣೆಯ ಜೀವಿತ ಅದಾಗಿರಬೇಕು, ಸಾಕ್ಷಿಯ ಜೀವಿತ ಆಗಿರಬೇಕು. ಮತ್ತು ಎರಡನೇದಾಗಿ ನೋಡುವಾಗ, ಅದು ಉತ್ತಮವಾದಂಥ ಸೇವೆಯನ್ನು ಮಾಡ್ತಕ್ಕಂಥ ಅದು ಫಲವಾಗಿರಬೇಕು. ಅದು ಕ್ರಿಸ್ತನೊಂದಿಗೆ ನಮ್ಮನ್ನು ಗಟ್ಟಿಯಾಗಿಸುವಂಥ ಒಂದು ಕಾರ್ಯ. ಈ ಎರಡು ಫಲಗಳನ್ನು ನಾವು ಕೊಡ್ತಾನೆ ಇರಬೇಕು. ಮತ್ತು ದೇವರು ತೋಟಗಾರನಾಗಿರುವುದರಿಂದ ಆತನು ನಮ್ಮ ವಿಚಾರದಲ್ಲಿ ಆತನೇ ಗಮನವನ್ನು ವಹಿಸುತ್ತಾನೆ. ಯಾವ ರೀತಿಯಲ್ಲಿ ವಿವಾಹದಲ್ಲಿ ಆ ಒಂದು ದ್ರಾಕ್ಷಾರಸ ಕಡಿಮೆ ಆದಾಗ ಅದನ್ನು ಆತನೇ ಪೂರೈಸಿದನು, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಮ್ಮ ಕೊಂಬೆಗಳಿಗೆ ಬೇಕಾದಂಥ ಸಾರ ಅಥವಾ ನಮ್ಮ ದ್ರಾಕ್ಷೆಯ ಆ ಒಂದು ಫಲಕ್ಕೆ ಬೇಕಾದಂಥ ಸಾರವನ್ನು ನಮ್ಮಲ್ಲಿ ಕಡಿಮೆ ಆದಾಗ ಅದನ್ನು ಆತನೇ ಪೂರೈಸ್ತಾನೆ. ಸೊ ಯು ನೀಡ್ ನಾಟ್ ವರಿ, ನೀವು ಮತ್ತೆ ಬೇರಾಗುವಂಥ ಅವಶ್ಯಕತೆ ಇಲ್ಲ, ಸ್ವಾಮಿ ಬೇರಾಗಿದ್ದಾನೆ, ಅದನ್ನು ಆತನು ಸಪ್ಲೈ ಮಾಡ್ತಾನೆ ಇರ್ತಾನೆ. ಅಷ್ಟು ಮಾತ್ರ ಅಲ್ಲ, ನಾವು ಬೆಳೆಯಬೇಕು, ಇದು ಬಹಳ ಪ್ರಮುಖವಾದಂಥದ್ದು. ವಿಸ್ತರಿಸಬೇಕು, ನಾವು ಹೆಚ್ಚು ವೃದ್ಧಿ ಆಗಬೇಕು, ಇದು ಸ್ವಾಮಿಯ ಪ್ರಾರಂಭದಿಂದ ಈ ದಿವಸ ಇರತಕ್ಕಂಥ ಒಂದು ಮಾತು. ನಿಮ್ಮನ್ನು ನಾನು ಆಶೀರ್ವದಿಸುತ್ತೇನೆ, ನೀವು ಹೆಚ್ಚು ಫಲವನ್ನು ಕೊಡಬೇಕು ಮತ್ತು ನೀವು ವೃದ್ಧಿ ಆಗಬೇಕು. ಲೋಕವನ್ನು ನೀವು ಆಕ್ರಮಿಸಿಕೊಳ್ಳಬೇಕು. ಆಕ್ರಮಿಸಿಕೊಳ್ಳೋದು ಅಂತ ಹೇಳಿದ್ರೆ ಯುದ್ಧದ ಮೂಲಕ ಆಕ್ರಮಿಸೋದಲ್ಲ, ಬದಲಾಗಿ ನಿಮ್ಮ ಸೇವೆ, ನಿಮ್ಮ ಸಾಕ್ಷಿ, ನಿಮ್ಮ ಉದಾಹರಣೆ ಮೂಲಕವಾಗಿ ನೀವು ಪ್ರೀತಿಯಿಂದ ಲೋಕವನ್ನು ಆಕ್ರಮಿಸಿಕೊಳ್ಳಬೇಕು. ಆದ ಕಾರಣ ಎರಡು ರೀತಿಯ ಬ್ರಾಂಚಸ್ ಅಥವಾ ಕೊಂಬೆಗಳನ್ನು ನಾವು ನೋಡ್ತೀವಿ. ಯಾವುದು ಮೊದಲನೇ ಕೊಂಬೆ? ಒಂದು ಫ್ರೂಟ್ಫುಲ್ ಅಥವಾ ಫಲವನ್ನು ಕೊಡುವಂಥ ಕೊಂಬೆ, ಮತ್ತು ಇನ್ನೊಂದು ಫಲ ಕೊಡದೇ ಇರತಕ್ಕಂಥ ಕೊಂಬೆ. ಮತ್ತು ಫಲಗಳಲ್ಲಿ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಇರತಕ್ಕಂಥ ಬ್ರಾಂಚಸ್ಸನ್ನು ನಾವು ನೋಡ್ತೇವೆ. ಒಂದು ವರ್ಷ ಕೊಡ್ತದೆ, ಇನ್ನೊಂದು ವರ್ಷ ಕೊಡೋದಿಲ್ಲ, ಒಂದು ವರ್ಷ ಮತ್ತೆ ಫಲ ಬಿಡ್ಬೋದು, ಮತ್ತೆ ಒಂದು ವರ್ಷ ಬಿಡದೇ ಇರ್ಬೋದು. ಹೀಗೆ ತಾತ್ಕಾಲಿಕವಾಗಿ ಅಥವಾ ಒಂದು ರೀತಿಯಲ್ಲಿ ಅದಕ್ಕೆ ಯಾವುದೇ ಒಂದು ಸೀಮಿತವಾದಂಥ ಒಂದು ಫಲದ ನಿರೀಕ್ಷೆಯನ್ನು ಕೊಡದೇ ಇರತಕ್ಕಂಥ ಬಳ್ಳಿಗಳನ್ನು ಸಹ ನಾವು ನೋಡ್ತೇವೆ. ಆದ ಕಾರಣ ಒಂದು ವೇಳೆ ಮೂರು ಬಳ್ಳಿಗಳ ವಿಚಾರವಾಗಿ ಸ್ವಾಮಿ ಇಲ್ಲಿ ಹೇಳ್ತಾ ಇರ್ಬೋದು. ಒಂದು ಫ್ರೂಟ್ಫುಲ್ ಅಥವಾ ಫಲ ಕೊಡುವಂಥ ಬಳ್ಳಿ, ಮತ್ತು ಫಲ ಕೊಡದೇ ಇರತಕ್ಕಂಥ ಬಳ್ಳಿ. ಮತ್ತು ನಾವು ನೋಡ್ತೇವೆ ಈ ಫಲ ಕೊಡದೇ ಇರತಕ್ಕಂಥ ಬಳ್ಳಿ ಯಾವುದಂತ ಹೇಳಿದ್ರೆ, ಇದು ವಿಶ್ವಾಸದಲ್ಲಿ ನಂಬಿಕೆ ಇಲ್ಲದೇ ಇರತಕ್ಕಂಥ ಒಂದು ಬಳ್ಳಿ, ಮತ್ತು ಆಧ್ಯಾತ್ಮಿಕವಾದಂಥ ಚಿಂತನೆಯಲ್ಲಿ ಯೋಚನೆಯಲ್ಲಿ ನಂಬಿಕೆ ಇಲ್ಲದೇ ಇರತಕ್ಕಂಥ ಬಳ್ಳಿಗಳು. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಯಾವತ್ತೂ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಂಥದ್ದನ್ನು ಸ್ವಾಮಿ ಅಬ್ಸರ್ವ್ ಮಾಡ್ತಾನೆ, ಒಂದು ವೇಳೆ ಅವುಗಳನ್ನು ತೆಗೆದು ಹಾಕ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇ ಆರ್ ಸಪ್ರೇಟೆಡ್ ಫ್ರಮ್ ಲೈಫ್ ಗಿವಿಂಗ್ ಏನಂತೀರ ರಿಲೇಷನ್ಶಿಪ್. ಇವು ಈ ಬಳ್ಳಿಗಳು ಎಲ್ಲಿ ಫಲ ಕೊಡೋದೇ ಇರುವುದು ಅವೆಲ್ಲವೂ ಏನಾಗಿರುತ್ತೆ ಅಂತ ಹೇಳಿದ್ರೆ, ದೇ ಆರ್ ಸಪ್ರೇಟೆಡ್ ಫ್ರಮ್ ಲೈಫ್ ಗಿವಿಂಗ್ ರೂಟ್ಸ್. ಅಥವಾ ದೇವರ ಆ ಒಂದು ದ್ರಾಕ್ಷಾ ಬಳ್ಳಿಯಲ್ಲಿ ಫಲವನ್ನು ಕೊಡುವಂಥ ಅಥವಾ ಪೋಷಕಾಂಶವನ್ನು ಕೊಡ್ತಕ್ಕಂಥದ್ದರಿಂದ ಇವು ಬೇರೆಯಾಗಿರ್ತಕ್ಕಂಥ ಬಳ್ಳಿಗಳು. ಆದ ಕಾರಣ ಅವುಗಳನ್ನು ಸ್ವಾಮಿಯಲ್ಲಿ ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಅದು ಸಂಬಂಧ, ಕ್ರಿಸ್ತನ ಸಂಬಂಧದಿಂದ ದೂರ ಇರತಕ್ಕಂಥದ್ದು. ಮತ್ತಾಯ 3:10 ನಾವು ಅದನ್ನು ನಾವು ಕಾಣ್ತೇವೆ. ಮತ್ತು ಇನ್ನೊಂದೇನಂತ ಹೇಳಿ, ಡಿಸ್ಕನೆಕ್ಟೆಡ್, ಅಂದರೆ ಸಂಬಂಧವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಇವು ಲೋಕದ ಇಚ್ಛಾ
ಆಶಾಪಾಶೆಗಳಿಗೆ ನಾವು ಒಳಗಾಗಿ ಒಂದು ವೇಳೆ ನಾವು ಜೀವರಹಿತವಾದಂಥ ಒಂದು ಜೀವಿತವನ್ನು ಒಂದು ವೇಳೆ ನಾವು ನಡೆಸ್ತಾ ಇದ್ದರೆ ಅದು ನಾವೇನಾಗ್ತೀವಿ ಅಂತ ಹೇಳಿದ್ರೆ ದೇವರಿಂದ ನಾವು ದೂರವಾಗ್ತಾ ಇದ್ದೀವಿ. ಯೂಸ್ಲೆಸ್ ಅಥವಾ ಕೆಲಸಕ್ಕೆ ಬಾರದೇ ಇರತಕ್ಕಂಥ ವಿಚಾರದಲ್ಲಿ ನಾವಿರ್ತೇವೆ. ಆದ ಕಾರಣ ಇದೆಲ್ಲವನ್ನು ಸ್ವಾಮಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ನೋಡಿ ಅವುಗಳಿಗೆ ಜಜ್ಮೆಂಟನ್ನು ಕೊಡ್ತಾನೆ. ಅದನ್ನು ತೆಗೆದು ಹಾಕುವಂಥ ಸಂದರ್ಭದಲ್ಲಿ ಒಂದು ವೇಳೆ ಅದನ್ನು ತಿಪ್ಪೆಗೆ ಹಾಕ್ತಾರೆ ಅಥವಾ ಅದನ್ನು ಸುಡ್ತಾರೆ ಅಂತಕ್ಕಂಥ ಮಾತನ್ನು ನೋಡ್ತೇವೆ. ಅಥವಾ ಒಂದು ವೇಳೆ ಉದುರೋಗ್ಬೋದು. ಹೀಗೆ ಅದರ ವಿಚಾರದಲ್ಲಿ ಸ್ವಾಮಿ ಅದಕ್ಕೆ ಜೀವ ಎಲ್ಲ ಎಂಬುವಂಥ ವಿಚಾರವನ್ನು ತಿಳಿದು ಈ ತೋಟಗಾರನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಒಂದು ಕಡೆ ಹಾಕಿ ಅದನ್ನು ಸುಟ್ಟು ಬಿಡ್ತಾನೆ ಅಥವಾ ಅದನ್ನು ತಿರಸ್ಕರಿಸುತ್ತಾನೆ ಅಥವಾ ಅದಕ್ಕೆ ನ್ಯಾಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಆದ ಕಾರಣ ಈಗ ಎರಡನೇ ವಿಚಾರಕ್ಕೆ ನಾವು ಬರುವಾಗ ಬ್ರಾಂಚಸ್ ವಿತ್ ಫ್ರೂಟ್ಸ್ ಅಥವಾ ಈ ಒಂದು ಕೊಂಬೆಗಳು ಯಾವ ರೀತಿ ಫಲವನ್ನು ಕೊಡ್ತವೆ ಎಂತಕ್ಕಂಥದ್ದನ್ನು ನಾವು ನೋಡುವಾಗ ಈ ಫಲಗಳನ್ನು ಕೊಡ್ತಕ್ಕಂಥ ಕೊಂಬೆಯನ್ನು ಸ್ವಾಮಿ ನಮ್ಮ ಜೀವಿತದ ಒಂದು ವಿಶ್ವಾಸಕ್ಕೆ ಅದನ್ನು ಹೋಲಿಕೆ ಮಾಡ್ತಾನೆ. ಎಂಡ್ಯೂರೆನ್ಸ್ ಅಂತ ಕರಿತೇವೆ. ನಾವು ವಿಶ್ವಾಸದಲ್ಲಿ ಬರೀ ಒಂದು ದಿವಸ ಅಲ್ಲ, ಒಂದು ಕ್ಷಣ ಅಲ್ಲ, ನಾವು ಒಂದು ಪ್ರಾರ್ಥನೆ ಸಮಯದಲ್ಲಿ ಮಾತ್ರ ಅಲ್ಲ, ಚರ್ಚಿಗೆ ಬಂದಾಗ ಮಾತ್ರ ಅಲ್ಲ, ನಾವು ಈ ಎಂಡ್ಯೂರೆನ್ಸ್ ಅಥವಾ ಈ ಪ್ರಾರ್ಥನೆಯನ್ನು ನಾವು ಬಲವೃದ್ಧಿಗೊಳಿಸಿಕೊಂಡು ಸದಾಕಾಲ ಹೋಗ್ತಾನೇ ಇರಬೇಕು. ಅದು ಈ ಬಳ್ಳಿಯ ಬಹಳ ಪ್ರಮುಖವಾದಂಥ ಒಂದು ವಿಚಾರ. ಆ ಬಳ್ಳಿಯ ನೀವು ಕಟ್ ಮಾಡೋದಾದ್ರೆ ಅದಲ್ಲೇ ಬಿದೋಗುತ್ತೆ. ಆ ಕಂಟಿನ್ಯೂಟಿ ಇರಬೇಕು, ಅದು ಬೆಳೀಲಿಕ್ಕೆ ಬೇಕಾದಂಥ ಅನುಕೂಲಗಳಾದಕ್ಕೆ ಇರಬೇಕು ಮತ್ತು ಆ ಬೆಳೆ ಮುಂದೆ ಫಲ ಕೊಡುವಂಥ ಮರವಾಗಿ ಅದು ಮುಂದೆ ವೃದ್ಧಿ ಆಗಬೇಕು. ಅದು ಎಂಡ್ಲೆಸ್ ಆಗಿರಬೇಕು. ಅದು ಎಲ್ಲೋ ಒಂದು ಕಡೆ ಯಾರಾದರೂ ಕಟ್ ಮಾಡಿಬಿಟ್ರೆ ಅದ್ರಿಗೆ ಅದು ಮುಗಿದೋಯ್ತು. ಆದ ಕಾರಣ ಇಲ್ಲಿ ನಾವು ನೋಡುವಂಥ ವಿಚಾರ ಅಂತ ಹೇಳಿದ್ರೆ ವಿತ್ ಫ್ರೂಟ್ ಎಂಬುದಾಗಿ ನಾವು ಹೇಳುವಾಗ ಅಲ್ಲಿ ನಂಬಿಕೆ ಇರಬೇಕು. ನಮ್ಮ ಅಸ್ತಿತ್ವದಲ್ಲಿ ಅಥವಾ ನಮ್ಮ ಆ ಒಂದು ಬಳ್ಳಿಯ ಸಹವಾಸದಲ್ಲಿ ನಮಗೆ ನಂಬಿಕೆ ಇರಬೇಕು, ನಮ್ಮ ಕ್ರೈಸ್ತ ಪ್ರೀತಿ ಇರಬೇಕು ಮತ್ತು ಕ್ರಿಸ್ತನಲ್ಲಿ ನಾವು ತಂದೆಯಲ್ಲಿ ನೆಲೆಗೊಂಡಂಥ ಒಂದು ವಿಶ್ವಾಸದ ಜೀವಿತ ನಮ್ಮದಾಗಿರಬೇಕು. ಮೊದಲನೇದಾಗಿ ನಂಬಿಕೆ, ಫೇತ್, ಎರಡನೇದಾಗಿ ಪ್ರೀತಿ ಮತ್ತು ಅದರಿಂದ ಬರ್ತಕ್ಕಂಥ ಫಲಗಳು. ಅದನ್ನೇ ಪೌಲನು ಪತ್ರಿಕೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ನಂಬಿಕೆಯಿಂದ ಬರುವಂಥ ಅಥವಾ ಆತ್ಮನಿಂದ ಬರುವಂಥ ಫಲಗಳನ್ನು ಕೊಡುವಂಥ ಒಂದು ಜೀವಿತವನ್ನು ಆತನು ಸದಾಕಾಲ ನಿರೀಕ್ಷೆ ಮಾಡುವಂಥ ದೇವರಾಗಿದ್ದಾನೆ. ಆದ ಕಾರಣ ಇದೆಲ್ಲದಕ್ಕೂ ಸ್ವಾಮಿ ನಾನು ಹೇಳಿದ ಹಾಗೆ ಟ್ರಿಮ್ ಮಾಡ್ತೇನೆ ಅಥವಾ ಅದನ್ನು ಸರಿಯಾದಂಥ ರೀತಿಯಲ್ಲಿ ಪೋಷಣೆ ಮಾಡ್ತಾನೆ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಪೋಷಕ ಅಂಶಗಳಿಂದ ಕೊಡ್ತಾನೆ ಮತ್ತು ಯಾವುದಾದ್ರೂ ಎಲೆ ಒಣಗಿದರೆ ಅದು ಬೇಡವಾದಂಥ ಎಲೆ ಆಗಿದ್ದರೆ ಅದನ್ನು ತೆಗೆದು ಹಾಕ್ತಾನೆ ಮತ್ತು ಅದು ಸುಂದರವಾಗಿ ಕಾಣುವಂತೆ ಅದನ್ನು ಮತ್ತೆ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ನಾವು ಈ ರೀತಿ ಆಗುವಾಗ ನಾವು ಫಲಭರಿತವಾದಂಥ ಬಳ್ಳಿಗಳಾಗಿ ಸ್ವಾಮಿಯ ಆ ದ್ರಾಕ್ಷಿಯ ಮುಖ್ಯವಾದಂಥ ಬಳ್ಳಿಯಾಗಿ ನಾವು ಸಹ ಆತನಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ಕಾಣುವಂಥ ವಿಚಾರ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ಆತನು ತೋಟಗಾರನಾಗಿದ್ದಾನೆ. ತೋಟಗಾರನು ಬರೀ ಒಂದು ತೋಟವನ್ನು ಮಾತ್ರ ನೋಡ್ತಾ ಇರೋದಿಲ್ಲ, ಬೇರೆ ಬೇರೆ ತೋಟಗಳು, ಬೇರೆ ಬೇರೆ ಬಳ್ಳಿಗಳನ್ನು ಸಹ ನೋಡ್ತಾನೆ. ಬೇರೆ ಬೇರೆ ಫಲಗಳನ್ನು ಆತನು ಯಾವ ರೀತಿಯಲ್ಲಿ ಮಾರ್ಕೆಟ್ ಮಾಡಬೇಕೆಂಬುದಾಗಿ ಎಲ್ಲವನ್ನು ನೋಡ್ತಾನೆ. ನಾವು ಕಳೆದ ವರ್ಷಗಳಲ್ಲಿ ನಾವು ನೋಡಿದ ಹಾಗೆ ಈ ವರ್ಷವನ್ನು ನಾವು ನೋಡಿದ ಹಾಗೆ ಟೊಮೆಟೊ ಬೆಳೀತಾರೆ, ಅದನ್ನು ಕೋಪದಿಂದ ಅದಕ್ಕೆ ಮಾರ್ಕೆಟ್ ಸಿಗದೇ ಇರುವಾಗ, ಅದು ಪ್ರಯೋಜನಕ್ಕೆ ಬರದೇ ಇರುವಾಗ ಅದನ್ನು ದಾರಿಗಳಲ್ಲಿ ಹಾಕಿ ತುಳಿತಾರೆ, ಟ್ರ್ಯಾಕ್ಟರ್ನ ಅದರ ಮೇಲೆ ಓಡಿಸ್ತಾರೆ. ದನಗಳು ಅಥವಾ ಇತರ ಪ್ರಾಣಿಗಳು ಸಹ ಅದನ್ನು ತುಳಿದು ಎಲ್ಲವನ್ನು ಆಕ್ರೋಶವನ್ನು ತೋರಿಸಿಕೊಳ್ಳುವಂಥ ರೈತರನ್ನು ನಾವು ಅನೇಕರನ್ನು ಈ ದಿವಸ ಕಾಣ್ತಾ ಇದ್ದೇವೆ. ಅನೇಕ ಕಡೆ ಬೆಳೆ ಸಿಗಲಿಲ್ಲ ಅಂಥೇಳಿ ಅದಕ್ಕೆ ಬೆಂಕಿಯನ್ನು ಇಟ್ಬಿಡ್ತಾರೆ ಅಥವಾ ಅದನ್ನು ಕತ್ತರಿಸಿ ಹಾಕ್ಬಿಡ್ತಾರೆ. ಜನರಿಗೆ ಅಷ್ಟು ತೋಟಗಾರರಿಗೆ ಭಾಳ ಕೋಪ ಇರ್ತದೆ. ಯಾಕೆ ಅಂತ ಹೇಳಿದರೆ ಅವರು ಬೆಳೆದಂಥ ಆ ಒಂದು ಶ್ರಮಕ್ಕೆ ಸರಿಯಾದಂಥ ಬೆಲೆ ಕೊಡದೆ ಸಿಗದೆ ಹೋದರೆ ಅಥವಾ ಬೆಲೆ ಸಿಗದೆ ಹೋದರೆ ಅಥವಾ ಅವರು ಶ್ರಮಕ್ಕೆ ಆ ಒಂದು ಫಲ ಕೊಡದೆ ಹೋದರೆ ಅಥವಾ ಆ ಶ್ರಮಕ್ಕೆ ಸರಿಯಾದಂಥ ಒಂದು ಲಾಭ ಬರದೆ ಹೋದರೆ ಆತನಿಗೆ ಕೋಪ ಬಂದೇ ಬರ್ತದೆ ಪ್ರಿಯರೇ. ಆದ ಕಾರಣ ನಾವು ಇದನ್ನು ಯಾವತ್ತೂ ಗಮನದಲ್ಲಿಟ್ಕೊಳ್ಳೋಣ. ದ್ರಾಕ್ಷಿಯ ತೋಟದ ಒಂದು ವಿಶೇಷತೆ ಏನಂತ ಹೇಳಿದ್ರೆ ತೋಟಗಾರನು ಅಥವಾ ಒಬ್ಬ ಫಾರ್ಮರ್ ಯಾವ ರೀತಿ ಅವನ ಮನಸ್ಥಿತಿ ಇರ್ತದೆ, ಯಾವ ರೀತಿ ಅವನು ಪೋಷಣೆ ಮಾಡ್ತಾನೆ, ಯಾವ ರೀತಿ ನಾವು ಬೆಳೆಗಳಾಗಿ ಆತನ ಆ ಒಂದು ಕಾರ್ಯದಲ್ಲಿ ತೋಟದಲ್ಲಿ ನಾವು ನಿಜವಾದಂಥ ಸಾಕ್ಷಿಗಳಾಗಿ ಸಸಿಗಳಾಗಿ ಬೆಳಿಬೇಕೆಂತಕ್ಕಂಥದ್ದನ್ನು ಕೊಂಬೆಗಳಾಗಿ ನಾವು ಜೀವಿಸಬೇಕೆಂತಕ್ಕಂಥ ವಿಚಾರವನ್ನು ಆತನು ಹೇಳ್ತಾ ಇದ್ದಾನೆ. ಎರಡನೇ ಭಾಗಕ್ಕೆ ನಮ್ಮ ಬಂದು ನಾನು ವಾಕ್ಯಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಹೌದು, ಈ ಪ್ರೀತಿ ರೈತನ ಪ್ರೀತಿ ತೋಟದ ಮೇಲೆ ಅಥವಾ ತನ್ನ ಬೆಳೆಯ ಮೇಲೆ ಎಷ್ಟು ಅಗತ್ಯವೋ ಅದೇ ರೀತಿಯಲ್ಲಿ ಸ್ವಾಮಿ ತನ್ನ ಲೋಕವಾದಂಥ ಈ ತೋಟವನ್ನು ಈ ಹೊಲವನ್ನು ಆತನು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿರಬೇಕು. ಆ ನೆಲೆಗೊಂಡಿರತಕ್ಕಂಥದ್ದೇ ಯಾವ ರೀತಿ ಒಬ್ಬ ರೈತ ತನ್ನ ಬೆಳೆಯನ್ನು ಆತನ ಸಂರಕ್ಷಣೆ ಮಾಡಿ ಸಾಕುತ್ತಾನೋ ಅದೇ ರೀತಿಯಲ್ಲಿ ಆ ಪ್ರೀತಿಯಿಂದ ಸ್ವಾಮಿ ನಮ್ಮನ್ನು ನಾವು ಆತನ ಬೆಳೆಗಳಾಗಿದ್ದೇವೆ. ಆದ ಕಾರಣ ನಮ್ಮನ್ನು ಆತನು ಪೋಷಿಸುವಂಥ ದೇವರಾಗಿದ್ದಾನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ,
ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರು. ಈ ಒಂದು ಪ್ಯಾರನೇ ಪ್ರೀತಿಯ ವಿಚಾರವಾಗಿ ಹೇಳ್ತಾ ಇದೆ. ಈ ಪ್ರೀತಿ ಭಾಳ ಪ್ರಮುಖವಾದಂಥ ಪ್ರಿಯರೇ. ನಮ್ಮ ಈ ಲೋಕದ ಜೀವಿತದ ಬಲಹೀನತೆಗಳಲ್ಲಿ ನಾವು ಒಂದು ವೇಳೆ ಅನೇಕ ಬಾರಿ ಸ್ವಾಮಿಯನ್ನು ಪ್ರೀತಿಸದೆ ಹೋಗ್ತೇವೆ, ನಮ್ಮ ನೆರೆಹೊರೆಯವರನ್ನು ಪ್ರೀತಿಸದೆ ಹೋಗ್ತೇವೆ, ನಮ್ಮ ಪ್ರೀತಿ ನಮ್ಮಲ್ಲೇ ಇರೋದಿಲ್ಲ. ಹೀಗಾಗಿ ಮತ್ತೆ ನಾವು ಪ್ರೀತಿಯನ್ನು ಧರಿಸಿಕೊಳ್ಳಬೇಕು, ಪ್ರೀತಿಯನ್ನು ನಾವು ಆವರಿಸಿಕೊಳ್ಳಬೇಕು. ಸ್ವಾಮಿಯ ಪ್ರೀತಿ ಅದು ವಿಷಯ ಮನುಷ್ಯರ ಪ್ರೀತಿಗಿಂತ ಅದು ಅಗಾಧವಾದಂಥದ್ದು. ಅದನ್ನು ನಾವು ಸೂಚಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣ ಶಿಲುಬೆಯನ್ನು ನಾವು ನೋಡುವಾಗ ಆತನು ಎರಡು ಕೈಗಳನ್ನು ನಾವು ನೋಡುವಾಗ ಆತನ ಪ್ರೀತಿ ಅಷ್ಟು ಅಪಾರವಾದಂಥದ್ದು. ಆ ಪ್ರೀತಿ ಒಂದು ಕಡೆ ಮೊಳೆಯನ್ನು ಹೊಡೆದಿರ್ತದೆ, ಮತ್ತೊಂದು ಕಡೆ ಮೊಳೆಯನ್ನು ಹೊಡೆದಿರ್ತದೆ, ಅದು ಕೈ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪ್ರೀತಿಯನ್ನು ಸ್ವಾಮಿ ಶಿಲುಬೆ ಮೇಲೆ ತೋರಿಸ್ತಾ ಇದ್ದಾನೆ. ಅಂತಹ ಪ್ರೀತಿಯ ಸ್ವಾಮಿ ನಮ್ಮ ತೋಟಗಾರನಾಗಿದ್ದಾನೆ, ನಮ್ಮ ರಕ್ಷಕನಾಗಿದ್ದಾನೆ, ನಮ್ಮ ರಕ್ಷಣೆಯನ್ನು ಸಾಧಿಸುವಂಥ ದೇವರಾಗಿದೆ. ನಾವು ಫಲ ಕೊಡುವಂಥ ಆ ಪ್ರೀತಿಯನ್ನು ನಾವು ಸ್ವಾಮಿಯಲ್ಲಿ ಕಂಡುಕೊಳ್ಳೋಣ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈಗ ನಾವು ಪ್ರಾರ್ಥನೆಯಲ್ಲಿ ಸ್ವಲ್ಪ ಹೊತ್ತು ಕಳೆಯೋಣ. ಇತರಿಗಾಗಿ ನಾವು ಪ್ರಾರ್ಥಿಸುವಂತೆ ಕೇಳ್ಕೊಳ್ತೇನೆ. ಸಹೋದರರು ಬಂದು ಪ್ರಾರ್ಥಿಸುವಂತೆ ಪ್ರಾರ್ಥನೆ ಮಾಡೋಣ. ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಒಂದು ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಚಿಕ್ಕ ಗುಂಪಾಗಿ ನಾವು ಸೇರಿ ಕರ್ತನ ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ನಿನ್ನ ದಾಸನ ಮೂಲಕ ಕೊಟ್ಟಂಥ ಅಮೂಲ್ಯ ವಾಕ್ಯಗಳಿಗಾಗಿ, ಆ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಆ ವಾಕ್ಯವು ಫಲವತ್ತಾದ ಭೂಮಿಯಲ್ಲಿ ಬಿದ್ದು ಅದು ಮೊಳೆತು ಕರ್ತನೆ ನೂರಕ್ಕೆ ನೂರರಷ್ಟು ಫಲ ಕೊಡುವಂತೆ ನಿನ್ನ ಆತ್ಮನ ಮಳೆಯನ್ನು ಅದರ ಮೇಲೆ ಸುರಿಸೆಂದು ಪ್ರಾರ್ಥಿಸ್ತೇವೆ ತಂದೆ. ಮತ್ತು ಕರ್ತನೆ, ಅದರಂತೆ ಈ ಸಭೆಯನ್ನು, ಸವಪಾಲಕರನ್ನು, ಸಭಿಕರನ್ನು, ಸವಪಾಲನಾ ಸಮಿತಿಯನ್ನು ಎಲ್ಲರನ್ನ ನಿನ್ನ ಹಸ್ತಕ್ಕೊಪ್ಪಿಸಿ ಬೇಡುತ್ತೇವಪ್ಪ ತಂದೆ. ಆತ್ಮೀಯ ರೀತಿಯಲ್ಲಿ ನಾವೆಲ್ಲರೂ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸೋರಾಗುವಂತೀವು ಸ್ವಾಮಿ. ನಿನ್ನ ಬರುಣ ದಿನಗಳು ಸಮೀಪದಲ್ಲಿ ಇರುವಾಗ ಕರ್ತನೆ, ನಿನ್ನನ್ನು ಅಂಗೀಕರಿಸಲು ನಾವು ಶಕ್ತರಾಗುವಂತೆ ನಿನ್ನ ದಯೆಯನ್ನು ನಮ್ಮೆಲ್ಲರ ಮೇಲೆ ಇರಿಸಿ ನಡೆಸು. ಪ್ರಿಯಾಯ ಅಮ್ಮನವ್ರನ್ನ ವಿಶೇಷ ರೀತಿಯಲ್ಲಿ ಕಾಪಾಡು ಸ್ವಾಮಿ. ಅವರು ಮಾಡುತ್ತಿರುವಂಥ ಸೇವೆಯಲ್ಲಿ ಅವರಿಗೆ ನೀನು ಇನ್ನೂ ಹೆಚ್ಚಿನ ಆತ್ಮನ ಬಲವನ್ನು ಕೊಟ್ಟು ನಡೆಸು. ಅಯ್ಯ, ಅಮ್ಮನವರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು ನೀಡಿ ಅವರ ಸೇವೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಬಲಪಡಿಸಿ ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಮತ್ತು ಸಭೆಯನ್ನು, ಸಭಿಕರನ್ನು ಕೂಡ ಆಶೀರ್ವದಿಸು ಕರ್ತನೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಭೆಯಲ್ಲಿ ಸ್ವಾಮಿ ಅನೇಕರು ನಾನಾ ಥರದ ರೋಗ ರುಜಿನಗಳಿಗೆ, ಕಾಯಿಲೆಗಳಿಗೆ ಬಲಿಯಾಗಿ ಸಂಕಷ್ಟದಲ್ಲಿರುವಂಥ ಪ್ರತಿ ಒಂದೊಂದು ಕುಟುಂಬಗಳನ್ನು ನಿನ್ನ ಮುಂದೆ ನ್ಯಾಪಿಸಿ ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ನೀನು ಘನವೈದ್ಯನು, ನಿನಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ ಸ್ವಾಮಿ. ನೀನು ಸರ್ವಶಕ್ತನು ಅಪ್ಪ. ನಿನ್ನ ಗಾಯವುಳ್ಳ ಹಸ್ತದಿಂದ ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಿ ಗುಣಪಡಿಸಿ ಕರ್ತನೆ ತಿರುಗಿ ಎಲ್ಲರ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯ ಜೀವಿತವು ಮುಂದುವರಿಯುವಂತೆ ಸಹಾಯ ಮಾಡು ತಂದೆ. ನಮ್ಮ ಸಭೆಯ ಎಲ್ಲ ಹಿರಿಯರನ್ನು, ಯವನಸ್ಥರನ್ನು ಹಾಗೂ ಮಹಿಳೆ ಕೂಟದವರನ್ನು, ಸಂಡೇ ಸ್ಕೂಲ್ ಮಕ್ಕಳನ್ನು ಎಲ್ಲರನ್ನೂ ಸಹ ನಿನ್ನ ಹಸ್ತಕ್ಕೊಪ್ಪಿಸ್ತೇವಪ್ಪ ತಂದೆ. ಪ್ರತಿಯೊಬ್ಬೊಬ್ಬರಲ್ಲಿ ನಿನ್ನ ಕಾರ್ಯ ಮಾಡು ಈ ರಾತ್ರಿ ವೇಳೆಯಲ್ಲಿ ಕರ್ತನೆ. ಎಲ್ಲರ ಹೃದಯಗಳನ್ನು ನೀನು ಮುಟ್ಟಿ ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ತಂದೆ. ಇನ್ನೂ ಸ್ವಲ್ಪ ಸಮಯದ ನಂತರ ನಾವೆಲ್ಲರೂ ನಿದ್ರಾವಸ್ಥೆಗೆ ಹೋಗುವಾಗ ಬರುವಂಥ ಎಲ್ಲ ಕೇಡು ಗಂಡಾಂತರಗಳಲ್ಲಿ ನಮ್ಮನ್ನು ಪಾರು ಮಾಡು. ಚಿತ್ತವಾದರೆ ಸ್ವಾಮಿ ತಿರುಗಿ ನಾವು ದೇವನನ್ನು ಕಂಡು ನಿನ್ನ ಪರಿಶುದ್ಧ ನಾಮವನ್ನು ಸ್ತುತಿಸಿ ಕೊಂಡಾಡಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಬೇಕಾಗಿ ನಲ್ಲಿ ಪ್ರಾರ್ಥಿಸ್ತೇವೆ. ಈಗ ಕರ್ತನೆ, ಈ ಒಂದು ಆರಾಧನೆಗೆ ಬಾರದೇ ಇದ್ದಂಥ ಪ್ರತಿಯೊಬ್ಬೊಬ್ಬರನ್ನು ಸಹ ನ್ಯಾಪಿಸ್ತೇವೆ. ಎಲ್ಲ ಹಿರಿಯರನ್ನು, ಕಿರಿಯರನ್ನು ಈ ಆಶೀರ್ವದಿಸಿ ಈ ಒಂದು ಆರಾಧನೆ ಮೂಲಕ ಅವ್ರನ್ನು ಬಲಪಡಿಸೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ತಂದೆ. ಆಮೇನ್. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ.
ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅನುದಿನದ ಆಹಾರವು ನೀವು ದಯಪಾಲಿಸು. ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಶೋಧನೊಳಗೆ ಸೇರಿದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸಹಾಯತ ನಡೆಸುವಿಕೆ ನಮ್ಮೊಂದಿಗೆ, ವಿಶೇಷವಾಗಿ ಎಲ್ಲ ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಇಂದಿನ ಮುಂದಿನ ಎಲ್ಲ ದಿವಸ ನಿತ್ಯ ನಿರಂತರ ನೆಲೆಯಾಗಿರಲಿ. ಆಮೇಲೆ ಸ್ವಾ